ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಚೈತ್ರಕುಂದ. ಪ್ರೆಸ್ ವೀಕ್ಷಕರ, ರಾಜಕಾರಣದಲ್ಲಿ ಈಗ ಚುನಾವಣಾ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಇದರಲ್ಲಿ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಈ ಬಾರಿ ಬಹಳ ದೊಡ್ಡ ಮಟ್ಟಿನ ಚುನಾವಣೆಯ ತಯಾರಿಯನ್ನು ಮಾಡಿಕೊಂಡಿವೆ. ಸೊ ಈ ನಿಟ್ಟಿನಲ್ಲಿ JDS ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿಯೇ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇರುವಂತದ್ದು. ಆದರೆ JDSನ ಒಳಗೆ ಕೂಡ ಒಂದಷ್ಟು ಗುಸುಗುಸುಗಳು ಪ್ರಾರಂಭವಾಗಿದೆ. JDSನ ಒಳಗಿರ್ತಕ್ಕಂತಹ ಪ್ರತಿಪಕ್ಷದಲ್ಲೂ ಇರುವಂತಹ ರೀತಿಯ ಒಂದಷ್ಟು ಭಿನ್ನಾಭಿಪ್ರಾಯಗಳು JDSನ ಒಳಗೂ ಕೂಡ ಕಾಣಿಸ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಹುಟ್ಟಿಕೊಳ್ತಿರುವಂಥದ್ದು. ಯಾಕೆಂತಂದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನ JDSನಲ್ಲಿ ಕೊಟ್ಟಿರುವಂತದ್ದು. ಕುಮಾರಸ್ವಾಮಿ ಅವರನ್ನ ಎದುರು ಹಾಕಿಕೊಂಡು ದೇವೇಗೌಡ ಅವರು ಇಂಥ ಒಂದು ಮಹತ್ವದ ಹುದ್ದೆಯನ್ನು ಕೊಟ್ಟಿದ್ದಾರ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದಿರುವಂಥದ್ದು. ಈ ವಿರ್ತಾಗಿ ಮಾತಾಡ್ತೇವೆ. ನಮ್ಮ ಜೊತೆ ಈಗ JDSನ ಪ್ರಮುಖರಾಗಿರ್ತಕ್ಕಂತಹ ರವಿ ಶೆಟ್ಟಿ ಅವರಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರವಿ ಶೆಟ್ಟಿ ಅವರ. ಮೊದಲನೇದಾಗಿ ನಾನು ಕೇಳಬೇಕು ರವಿ ಶೆಟ್ಟಿ ಅವರು, ಎಲ್ಲೊಂದು ಕಡೆ ಕುಟುಂಬ ರಾಜಕಾರಣ ಅನ್ನುವಂಥ JDS ಶಾಪ ಆಗುತ್ತಾ ಅಂತ. ಕುಟುಂಬ ರಾಜಕಾರಣ ಬರೀ JDS ಅಲ್ಲಿ ಮಾತ್ರ ಇಲ್ಲ, ಎಲ್ಲದರಲ್ಲೂ ಇದೆ. ಯಾವುದ್ರಲ್ಲಿ ಇಲ್ಲ ಅಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಪಕ್ಷಗಳು ಬೇರೆ, ಇಲ್ಲಿ ಪ್ರಾದೇಶಿಕ ಪಕ್ಷ ಬೇರೆ. ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲಾದರೂ ಹೋದರೆ ನೀವು ರಾಷ್ಟ್ರಾದ್ಯಂತ ಆಗಲಿ ರಾಜ್ಯಾದ್ಯಂತ ಆಗಲಿ ಎಲ್ಲ ಕಡೆಯೂ ಕುಟುಂಬ ರಾಜಕಾರಣ ನಡೀತಾ ಉಂಟು. ಇಲ್ಲಿದ್ದು ಇವ್ರದ್ದು ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೇ. ಇಲ್ಲಿ ಒಬ್ಬ ವ್ಯಕ್ತಿಗೆ ಎಬಿಲಿಟಿ ಇದೆ ಅಂತ ಹೇಳಿದ್ದೆ, ಹೌದಾದರೆ ಅವ್ರು ಯಾಕೆ ಬರಬಾರ್ದು ನಮ್ಮ ಇದಕ್ಕೆ? ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿ ಎಬಿಲಿಟಿ ಇದೆ ಅಂತ ಹೇಳ್ತಾರೆ? ಎಲ್ಲ ರೀತಿಯಲ್ಲೂ ಸಂಘಟನಾ ಚತುರ ಅವರು, ಸಂಘಟನಾ ಚತುರ. ಯೂತ್ಗೆ ಐಕನ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಇಲ್ಲ. ಅವರು ಖಂಡಿತವಾಗಿಯೂ ಒಂದು ಯೂತ್ನ ಕಲೆ ಹಾಕುವಲ್ಲಿ ಅವರು ಒಂದು ನಿಸ್ಸಿಮರಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ಲ, ರವಿ ಶೆಟ್ಟಿ ಅವ್ರಿಗೆ ಗೊತ್ತಿದೆ. ಅಲ್ಲ, ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ, ಹೌದಾ ಹೇಳಿದ್ರೆ ಅವರು ಅವ್ರನ್ನ ಆಯ್ಕೆ ಮಾಡ್ತಿರ್ಲಿಲ್ಲಲ್ಲ. ಇಲ್ಲಿ ಆಯ್ಕೆ ಮಾಡಿರುವಂತ ದೇವೇಗೌಡ. ಇಲ್ಲ 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 ಇಲ್ಲ, ಇದೇ ನಿಮ್ಮ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಇದೆ. ದೇವೇಗೌಡರು ರಾಷ್ಟ್ರೀಯ ನಾಯಕರು ಇದ್ದಾರೆ, ರಾಜ್ಯ ನಾಯಕರು ಕುಮಾರಣ್ಣ ಇದ್ದಾರೆ. ರಾಷ್ಟ್ರೀಯ ನಾಯಕರಿಂದ ಒಬ್ಬರಿಂದ ಯಾವುದು ಆಗುದಿಲ್ಲ. ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಒಮ್ಮತದ ತೀರ್ಮಾನದಲ್ಲಿ ಅವರಲ್ಲೂ ಇದ್ದದ್ದು ಹೌದು. ಯಾಕಂದ್ರೆ ಅವ್ರು ಯಾಕೆ ಕುಮಾರಸ್ವಾಮಿ ಅವರು ಯಾಕೆ ಬೇಡ ಹೇಳ್ತಾರೆ, ಅದಕ್ಕೂ ಒಂದು ಕಾರಣ ಇದೆ. ಈಗ ನೀವು ಹೇಳಿದ್ರಿ ಕುಟುಂಬ ರಾಜಕಾರಣ ಅಂತ ಹೇಳಿದ್ರಿ, ಇದು ಹೇಳ್ತಾರೆ ಈ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ, ಪಕ್ಷದ ಬರೀ ಕುಟುಂಬಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಂತ ಒಂದು ಉತ್ತಮವಾದ ಒಂದು ಸಂಘಟನಾ ಚತುರನನ್ನು ಅವರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದು ಹೌದು. ಆದರೆ ದೇವೇಗೌಡರು ಅದನ್ನು ಬಿಡಿಸಿ ಹೇಳಿದ್ದಾರೆ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಬಿಡಿಸಿ ಇಬ್ಬರು ಚರ್ಚೆ ನಡೆಸಿ, ಇಲ್ಲ ನಮಗೆ ಬೇಕಾಗಿರುವುದು ಒಂದು ಉತ್ತಮ ವ್ಯಕ್ತಿ, ನಮ್ಮ ರಾಜ್ಯಕ್ಕೆ ಬೇಕಾಗಿರುವುದು ಉತ್ತಮ ವ್ಯಕ್ತಿ. ಅವರು ಕುಟುಂಬದವರಾಗಿರ್ಬೋದು, ಕುಟುಂಬದ ಹೊರಗಡೆಯವರಾಗಿರ್ಬೋದು, ಉತ್ತಮ ವ್ಯಕ್ತಿ ಬೆಳಕಿಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಇಬ್ಬರು ಡಿಸೈಡ್ ಮಾಡಿ ಬಂದಿರುವಂಥ ಒಂದು ಪ್ರಜ್ವಲ್ ರೇವಣ್ಣ ಅವರು. ತಲೆಮಾರಿನ ಸಂಘರ್ಷದಲ್ಲಿ JDS ಎಲ್ಲೋ ಒಂದು ಕಡೆ ಮುಳುಗುವ ಹಡಗಾಗ್ತಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ವಾತಾವರಣ ಕೂಡ ರಾಜಕೀಯ ವಲಯ. ಇಲ್ಲ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದೊಂದು ಸ್ವಲ್ಪ ಅದ ಆ ಒಂದು ಪಕ್ಷಗಳಿಗೆ ಆದಂತ ಒಂದು ವೆಬ್ಸೈಟ್ಗಳು ಇವು ತಯಾರಾಗಿದೆ. ಈಗ ಅವ್ರು ಏನಂತ ಹೇಳಿದ್ರೆ, ವಿರೋಧ ಪಕ್ಷವ್ರು ಇರೋದೇ ವಿರೋಧ ಮಾಡಲಿಕ್ಕೆ, ಇಂಥದ್ನು ಒಂದೊಂದು ಹಿಡಿದು ಕಾಲು ಎಳಿಲಿಕ್ಕೆ ಇರೋದು ಕಾಲು ಎಳಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಸಲ ಕುಮಾರಣ್ಣನ ಒಂದು ಹವ ಏನಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ನಿಶ್ಚಯ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಕುಮಾರಣ್ಣಂದು ಒಂದು ತಾಪನೆ ತಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದವರಿಗೆ ಈಗ ಪ್ರಜ್ವಲ್ ರೇವಣ್ಣ ಅಂತ ಇನ್ನೊಂದು ಮರಿಸಿಂಹ ಬಂತಲ್ಲ ಜೊತೆಗೆ, ಅದನ್ನ ತಡ್ಕೊಳಕ್ ಆಗದೆ ಇರೋದಕ್ಕೆ ಇದನ್ನ ಇಲ್ಲ 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 ಸ್ಪಷ್ಟವಾಗಿ ಇಷ್ಟು ದಿನ ಕೂಡ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳಿರಬಹುದು, ಅದಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳಿರಬಹುದು. ನೋಡಿ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಭಿನ್ನ ಮತ ಅಥವಾ ಅವರಲ್ಲಿ ಬೇಗುದಿ ಅನ್ನೋದು ಎಲ್ಲರಲ್ಲೂ ಇರ್ತದೆ. ಈಗ ಬಿಸಿ ರಕ್ತದ ಯುವಕರಲ್ಲಿ, ಈಗ ನಮ್ಮಂತ ಒಂದು ಯುವಕರಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಹಿಂದೆ ಮುಂದೆ ನೋಡಿದ್ರೆ ಸಡನ್ಲಿ ಆಗಿ ಮಾತಾಡ್ತೇವೆ. ಕುಮಾರಸ್ವಾಮಿ ಅವರು ಆಗ್ಲಿ ದೇವೇಗೌಡರು ಆಗ್ಲಿ ಆ ರೀತಿಯಾಗಿ ಏಕಾಏಕಿ ಮಾತಾಡಿದ್ದು ಎಲ್ಲೂ ಇಲ್ಲ. ಆದರೆ ಯುವಕರಲ್ಲಿ ಒಂದು ಸಲ ಒಂದು ಸಿಟ್ಟು ಬರುವಂಥದ್ದು, ಒಂದು ಮಾತಾಡುವಂಥದ್ದು ಇದೆ, ಅದಕ್ಕೆ ಬೇಕಾದಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇಬ್ಬರು ಕೂಡ. ಹಾಗೆ ಆ ಹುದ್ದೆಯನ್ನು ಕೊಡುವಾಗಲೂ ಅವರು ಅಂಜಿರುವುದು ಒಂದೇ ಒಂದು ವಿಷಯಕ್ಕೆ, ಇಡೀ ಎಲ್ಲದೂ ಇವ್ರ ಕುಟುಂಬಕ್ಕೆ ಆಗುತ್ತಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಯಾವುದೇ ಒಂದು ಅಯ್ಯೋ ನನ್ನನ್ನು ಮೂಲೆ ಗುಂಪು ಮಾಡ್ತಾರನ್ನೋ ಕುಮಾರಸ್ವಾಮಿಗೂ ಕೂಡ ಇದಿಲ್ಲ, ಅಥವಾ ಚಿಕ್ಕಪ್ಪನ ಮೂಲೆ ಗುಂಪು ಮಾಡಬೇಕು ಅಂತ ಹೇಳ್ಬಿಟ್ಟು ರೇವಣ್ಣ ಅವರ ಮಗನಿಗೆ ಪ್ರಜ್ವಲ್ ರವರಿಗೆ ಕೂಡ ಅದು ಇಲ್ಲ. ಇದು ಏನಿದ್ರು ಕಪೋಕಲ್ಪಿತ ಅಷ್ಟೇ ಬಿಟ್ಟರೆ, ಯಾಕೆಂದ್ರೆ ಅವರು ನಾನು ಬಹಳಷ್ಟು ಗಮನಿಸಿದ್ದೇನೆ, ಅವ್ರನ್ನ ಹತ್ತಿರದಿಂದ ಗಮನಿಸಿದ್ದೇನೆ ಅವರಿಬ್ಬರನ್ನು, ಅವರಿಬ್ಬರು ಅಷ್ಟು ಅನನ್ಯವಾಗೇ ಇದ್ದಾರೆ. ಆ ಭಿನ್ನ ಮತ ಅನ್ನೋದೇ ಇಲ್ಲ, ಇದು ಕಪೋಲ ಕಲ್ಪಿತ. ಬೇರೆಯವರು ಅದಕ್ಕೆ ಬೇರೆ ಆಡಲಿಕ್ಕೆ ಏನು ಸಿಗ್ತಾ ಇಲ್ಲಲ್ಲ. ಬೇರೆಯವ್ರದ್ದಾದರೆ, ಈಗ ಬೇರೆ ಪಕ್ಷದವ್ರದ್ದಾದರೆ ದೊಡ್ಡ ದೊಡ್ಡ ಹಗರಣಗಳಿದೆ, 30 ಕೋಟಿ, 50 ಕೋಟಿ, 300 ಕೋಟಿ, 400 ಕೋಟಿ, 400 ಕೋಟಿ ಅಂತ ಹಗರಣಗಳಿದೆ. ಇವ್ರದ್ದು ಯಾವುದು ಸಿಗ್ತಾ ಇಲ್ಲ. ಇದ್ದಿದ್ದು ಇದೊಂದು
ಕುಮಾರಸ್ವಾಮಿಯವರೇನು ಹಗರಣಗಳಿಂದ ಮುಕ್ತರಾಗಿರ್ತಕ್ಕಂತ ವ್ಯಕ್ತಿ ಅಲ್ಲ ಮುಕ್ತ ಅಲ್ಲ ಹಗರಣ ಜೆಡಿಎಸ್ ಕೂಡ ಬಹಳಷ್ಟು ಹಗರಣಗಳ ಒಳಗಿಂದಲೇ ಬೆಳೆದು ಬಂದಿದೆ ಹಗರಣದಲ್ಲಿ ಯಾವುದು ಯಾವುದೇ ಕಾರಣಕ್ಕೂ ಇವರಿಗೆ ಬಂದಾಗೆ ಇವರು ಯಾವುದೇ ಇದಕ್ಕೂ ಹೋಗಿಲ್ಲ ಹಗರಣಗಳು ಬೇರೆ ಹೃದಯದಿಂದಲ್ಲ ವಿರೋಧ ಪಕ್ಷರು ಇರುವುದೇ ವಿರೋಧ ಮಾಡಲಿಕ್ಕೆ ಕಾಲು ಎಳಿಲಿಕ್ಕಿದ್ದಾರೆ ಕಾಲು ಎಳಿತಾ ಇದ್ದಾರೆ ಅದರಿಂದ ಬಂದದ್ದೇವಿನ ಯಾವುದು ಎಲ್ಲೂ ಸಾಕ್ಷ್ಯ ಅದರ ಇದರಲ್ಲಿ ಸಾಬೀತಾಗಿದ್ದಿಲ್ಲ ಸಾಬೀತಾಗಿದ್ದು ಯಾವುದು ಇಲ್ಲ ಕುಮಾರಸ್ವಾಮಿ ಅವರು ಗಡಿಗಡಿಗೆ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ನನ್ನ ಹತ್ರ ಸಿಡಿ ಇದೆ ನನ್ನ ಹತ್ರ ಪ್ರೂಫ್ ಇದೆ ನೋಡಿ ಇದ್ದದ್ದನ್ನ ಹೇಳ್ತಾ ಇದ್ದಾರೆ ಇವತ್ತು ಇಷ್ಟು ಹಗರಣಗಳು ಏನಾದ್ರೂ ಬಯಲಿಗೆ ಬಂದಿದೆ ಬೇರೆ ಪಕ್ಷಗಳದ್ದಾಗ್ಲಿ ಬೇರೆ ವ್ಯಕ್ತಿಗಳದ್ದಾಗ್ಲಿ ಇಷ್ಟೊಂದು ಹಗರಣಗಳು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕುಮಾರಸ್ವಾಮಿ ಅವರು ಇದು ಮಾಡಿರುವಂತದ್ದು ಕುಮಾರಸ್ವಾಮಿ ಮಾಡಿರುವಂತದ್ದು ಸರಿ ಯಾಕೆ ಆಗಿಲ್ಲ ಬಹಳಷ್ಟು ವಿಷಯಗಳು ಬಂದಿದೆ ಇವತ್ತೇನಾದ್ರೂ ತನಿಖೆಗಳಾಗ್ತಾ ಇದೆ ಲೋಕಾಯುಕ್ತ ತನಿಖೆ ಆಯ್ತು ಅದ್ರ ಮೇಲೆ ಇದು ತನಿಖೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ಹಗರಣಗಳಾಗಿದೆ ಎತ್ತಿ ತೋರಿಸ್ತಾ ಇರೋದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಹಗರಣ 20 ತಿಂಗಳು ಬಹಳಷ್ಟು ನಮ್ಮ ರಾಜ್ಯಕ್ಕೆ ಏನೇನು ಸೌಲಭ್ಯಗಳು ಬೇಕು ಅದು ಒದಗಿಸಿದ್ದಾರೆ ಒಬ್ಬ ಮುಖ್ಯಮಂತ್ರಿಯನ್ನ ನೇರವಾಗಿ ಜನರು ಹೋಗಿ ಸ್ಪಂದಿಸಬಹುದು ಅವರು ಅವರನ್ನ ಹೋಗಿ ಮೀಟ್ ಆಗಬಹುದು ಅವ್ರನ್ನ ನಾವು ಭೇಟಿ ಆಗ್ಬಹುದು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಬಹುದು ಅಂತ ಇದು ಮಾಡಿದ್ದೆ ಸ್ಟಾರ್ಟಿಂಗ್ ಇದು ಮಾಡಿರೋದಂತದ್ದೇ ನಮ್ಮ ಕುಮಾರಣ್ಣವರಿಂದ ಆಗಿರುವಂಥದ್ದು ಬಹಳಷ್ಟು ಈಗ ಇವತ್ತು ಎಲ್ಲರೂ ಇದು ಮಾಡ್ತಾರೆ ನಾವು ಸೈಕಲ್ ಕೊಟ್ವಿ ಅದು ಕೊಟ್ವಿ ಇದು ಕೊಟ್ವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಯಾವಾಗಿಂದ ಶುರು ಆಯಿತು ನಿಮಗೆ ಮಾಧ್ಯಮದಲ್ಲಿ ಗೊತ್ತುಂಟಲ್ಲ ಯಾವಾಗಿಂದ ಬರೀ 20 ತಿಂಗಳಲ್ಲಿ ಇಷ್ಟೊಂದು ಜನಪರ ಒಂದು ಕಾರ್ಯಕ್ರಮಗಳನ್ನು ಹೊಮ್ಮಿಕೊಂಡು ಬಡವರಿಗೆ ರೈತರಿಗೆ ಯಾಕೆಂದ್ರೆ ಈಗಿನ ನಮ್ಮ ರಾಷ್ಟ್ರೀಯ ಪಕ್ಷಗಳು ಏನಾಗ್ತಾ ಇದೆ ಅಂದ್ರೆ ರೈತರನ್ನ ಇವ್ರನ್ನೆಲ್ಲ ನೋಡುವಂತ ಒಂದು ಇದೇ ಇಲ್ಲ ಅಂತ ಒಂದು ಕರುಣಮಯಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಕುಮಾರಣ್ಣವರು ಯಾಕೆಂತ ಹೇಳಿದ್ರೆ ಅಂತ ಒಂದು ಉತ್ತಮ ಆಡಳಿತ ನಡೆಸಿದ್ದಾರೆ ಆದ್ರಿಂದನೇ ಈ ಸಲ ಅವರ ಪರ ಅಲೆ ಇದೆ ಆದ್ರೆ ನಿಜವಾಗ್ಲೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತಹ ಒಂದು ಮಹತ್ವವಾದಂತಹ ಹುದ್ದೆಯನ್ನು ನಿಭಾಯಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಏನು ಕೆಪಬಲ್ ಅನ್ನುವಂತ ಪ್ರಶ್ನೆ ಯಾಕೆ ಕೊಡಬಾರದ್ರಿ ಯಾಕೆ ಕೊಡಬಾರದು ಇವತ್ತು ಮಾಧ್ಯಮದಲ್ಲಿ ಚೈತ್ರಾ ಕುಂದಾಪುರ ಅವರು ಇನ್ನೂ ಹೆಂಗಿದ್ದಾರೆ ಅವ್ರನ್ನ ಕೂಡ ಇದ್ ಮಾಡ್ತಾ ಇದ್ದಾರೆ ಬಹಳ ಉತ್ತಮವಾದ ಒಂದು ಕೆಲಸ ಚೈತ್ರಾ ಕುಂದಾಪುರ ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಬರೋದಿಲ್ಲ ನೋಡಿ ಅದು ಹೇಳಿದ್ರು ಆ ಕೆಪಬಲ್ ಇದೆ ಅವರಿಗೆ ಅನ್ನೋದು ಕನ್ಫರ್ಮ್ ಆಗಿದ್ದಕ್ಕೇನೆ ಅವ್ರನ್ನ ನೇಮಿಸಿದ್ದಾರೆ ಅವರ ಹೆಸರಲ್ಲಿ ಅವರ ಇದರಲ್ಲಿ ಎಷ್ಟು ಎಂತ ರೀತಿಯ ಸಂಘಟನೆ ನಡೀತಾ ಇದೆ ಉತ್ತಮವಾದ ಒಂದು ಸಂಘಟನೆ ಅವರ ಚಿಕ್ಕಪ್ಪವರಿಗೆ ಇವರು ಸಾಥ್ ನೀಡ್ತಾ ಇದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು ಆಗಿಲ್ಲ ಅಂತ ಅವ್ರಿಗೆ ಯಾವಾಗ್ಲೂ ವಿರುದ್ಧವಾಗಿ ಇದ್ದಾರೆ ಇಲ್ಲ ಇಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಒಂದು ಸಂಘಟನೆ ಒಬ್ರು ಮಾಡ್ಲಿಕ್ಕಿಲ್ಲ ಎಲ್ಲರೂ ಸೇರ್ಬೇಕಾಗ್ತದೆ ಇವತ್ತು ಅಲ್ಲಿ ಮಾತ್ರ ಅಲ್ಲ ನಿಮ್ಗೆ ನಾನು ಹೇಳ್ತೇನೆ ಕೇಳಿ ಇವತ್ತು ನಾನು ಒಂದು ಪಕ್ಷಕ್ಕೆ ಬಂದಿರುವಂತದ್ದು ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಒಂದು ಆ ಕುಮಾರಸ್ವಾಮಿ ಅವರ 20 ತಿಂಗಳ ಆಡಳಿತ ಏನಿತ್ತು ಅದನ್ನು ನೋಡಿ ಬೇರೆ ರಾಷ್ಟ್ರೀಯ ಪಕ್ಷಗಳ ಆಡಳಿತ ದುರಾಡಳಿತವನ್ನು ಸಹಿಸೋಕ್ಕಾಗದೆ ನೋಡೋಣ ಇದರಿಂದ ಆದರೂ ಒಂದು ಬದಲಾವಣೆ ಆಗುತ್ತಾ ನೋಡೋಣ ಅನ್ನೋ ಉದ್ದೇಶಕ್ಕೆ ನಾನು ಬಂದಿರುವಂಥದ್ದು ಅಂದ್ರೆ ನಾನು ಒಬ್ಬ ಯೂತ್ ನನಗೆ ನಾನು ಸಾರ್ಥ ಬಂದಿರೋದು ಅದೇ ಯೂತ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ನಮ್ಮ ಇಲ್ಲಿ ಉಡುಪಿಯ ಜಿಲ್ಲಾಧ್ಯಕ್ಷರಾದಂತಹ ಯೋಗೇಶ್ವರ್ ಅವರು ಬಹಳಷ್ಟು ಜನಗೆ ಇಲ್ಲಿ ಯೂತಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕರಾವಳಿಯಲ್ಲಿ ಜೆಡಿಎಸ್ಗೆ ಯಾವುದೇ ರೀತಿಯ ಭವಿಷ್ಯ ಇಲ್ಲ ನೋಡಿ ಬಹುತೇಕರಿಗೆ ಗೊತ್ತಿರ್ತಕ್ಕಂತ ಸಂಗತಿ ನೋಡುವ ಈ ಬಾರಿ ನೋಡುವ ಯಾಕೆ ಇಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು 10 ಸುಳ್ಳನ್ನ ಪದೇ ಪದೇ ಹೇಳಿದ್ದೆ ಹೋದ್ರೆ ಅದು ಸತ್ಯ ಆಗ್ತದಂತೆ ಕರಾವಳಿಯವರೆಗೂ ಕೂಡ ಜೆಡಿಎಸ್ ತನ್ನ ಏನು ಯಾವುದೇ ಸ್ಥಾನವನ್ನು ಯಾಕೆ ಕರಾವಳಿಯಲ್ಲಿ ಜೆಡಿಎಸ್ ನಿಂದ ಯೋಗೀಶ್ ಅವರು ಬಿಟ್ಟರೆ ಬೇರೆ ನಾನು ಹೇಳುದು ಕೇಳಿ ನಾನು ಹೇಳುದು ಕೇಳಿ ಇಲ್ಲಿ ಜೆಡಿಎಸ್ನ ಶಾಸಕರು ಇದ್ರು 2 ಸೀಟನ್ನು ಪಡೆದಿದೆ ಅಮರನಾಥ್ ಶೆಟ್ರು ಮತ್ತೆ ಇಲ್ಲಿ ಅಪ್ಪಣ್ಣ ಹೆಗಡೆ ಅವರು ನಿಂತು ಗೆದ್ದಿರುವಂತ ಜಾಗ ಇಲ್ಲಿ ಇರುವಂತ ಎಲ್ಲಾ ಪಕ್ಷದಲ್ಲಿರುವಂತ ಕೆಲವು ಬಹಳಷ್ಟು ಮುಖಂಡರುಗಳು ನಮ್ಮ ಜೆಡಿಎಸ್ ಲೋಕಲ್ ಲೀಡರ್ಸ್ 10 ಜನರ ಹೆಸರು ಹೇಳಿ ಅಂತ ಜೆಡಿಎಸ್ ನ ಕೇಳಿದ್ರೆ ಉಡುಪಿಯಲ್ಲಿ ಖಂಡಿತ 10 ಜನರ ಖಂಡಿತವಾಗಿಯೂ ಇದ್ದಾರೆ ಖಂಡಿತವಾಗಿಯೂ ಇದ್ದಾರೆ ಈಗ ಕೆಲಸ ಆಗ್ತಾ ಇದೆ ಇವತ್ತು ನೀವು ಜೆಡಿಎಸ್ ನ ಬಗ್ಗೆ ನಮ್ಮನ್ನು ಕರಿತಾ ಇದ್ದೀರಿ ಅಂತ ಹೇಳಿದ್ರೆ ಇಷ್ಟು ವರ್ಷ ಇಲ್ಲದೆ ಈಗ ಕರಿತಾ ಇದ್ದೀರಿ ಅಂತ ಹೇಳಿದ್ರೆ ಜೆಡಿಎಸ್ ಬೆಳಕಿಗೆ ಬರ್ತಾ ಇದೆ ಅಂತ ಅರ್ಥ ಇನ್ ಬೇರೆ ಅಂತ ಸಾಕ್ಷಿ ಕೊಡ್ಬೇಕು ಕುಂದಾಪುರ ಭಾಗದಲ್ಲಿರಬಹುದು ಉಡುಪಿ ಭಾಗದಲ್ಲಿರಬಹುದು ಜೆಡಿಎಸ್ ಗೊಂದು ಕ್ಯಾಂಡಿಡೇಟ್ ಹುಡ್ಕೋದೆ ಬಹಳ ಕಷ್ಟ ಇಲ್ಲಪ್ಪ ಇಲ್ಲ ಈಗ ನೀವು ಹೇಳ್ತೀರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರಾವಳಿಯಲ್ಲಿ ನಾನು ಮೇಲು ತಾನು ಮೇಲು ಅಂತ ಹೇಳ್ಬಿಟ್ಟು ಕ್ಯಾಂಡಿಡೇಟ್ ಹೆಚ್ಚಿನ ಪ್ರೆಸರ್ ಆಗ್ತಾ ಇದ್ದಾರೆ ಇದು ನಿಮಗೆ ಗೊತ್ತಿಲ್ಲದಿರೋ ವಿಷಯ ಏನೇನು ಗೊತ್ತಿಲ್ಲ ತ್ರಿಕೋನ ಸ್ಪರ್ಧೆ ಈ ಸಲ ಇದರಲ್ಲಿ ಖಂಡಿತವಾಗಿಯೂ ಇದೆ ಖಂಡಿತವಾಗಿಯೂ ತ್ರಿಕೋನ ಸ್ಪರ್ಧೆ ನಡೆದೇ ನಡೀತದೆ ಮಂಗಳೂರಿನಲ್ಲಿ ಒಂದು ಸೀಟನ್ನ ಬಿಟ್ಟು ಪ್ರಾದೇಶಿಕ ಪಕ್ಷಕ್ಕೆ ಉಡುಪಿ ಮಂಗಳೂರಿನ ಜನ ಮಣೆ ಹಾಕ್ತಾರೆ ಹಾಕಬೇಕು ನೋಡಿ ನೀವು ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಇದೇ ಭ್ರಷ್ಟಾಚಾರ ಇವತ್ತು ಹೇಳ್ತಾರೆ 30 ಕೋಟಿ ಹಗರಣ ಆಯ್ತು 40 ಕೋಟಿ ಹಗರಣ ಆಯ್ತು ಅಂತ ಹೇಳ್ಬಿಟ್ಟು ಇವರು 40 ಕೋಟಿ ಅಂತ ಹೇಳ್ತಾರೆ ಅವರು ಬೇರೆ ಇನ್ನೊಂದು ಫೈಲ್ ಎತ್ತಿಡ್ತಾರೆ ಅವಾಗ ಇವ್ರು ಬಾಯಿ ಮುಚ್ಕೋತಾರೆ ಇದೇ ರೀತಿ ಇದ್ದಿದ್ದೆ ಹೋದರೆ ಇವ್ರು 2 ಜನನ ಹಗರಣನ ಬಯಲು ಮಾಡಬೇಕು ಅಂತ ಹೇಳಿದ್ದೆ ಹೋದಾದ್ರೆ ಒಂದು ಹಗರಣ ಬಯಲು ಮಾಡೋದಕ್ಕಿಂತ ಮೇನ್ ಆಗಿ ನಮಗೆ ಜನಗಳಿಗೆ ಅಭಿವೃದ್ಧಿ ಆಗಬೇಕಾಗಿದೆ
ಇನ್ನು ಬಹಳಷ್ಟು ಜಾಗದಲ್ಲಿ ನಮ್ಮ ಉಡುಪಿ ಕರಾವಳಿಯಲ್ಲಿ ಗೊತ್ತಿಲ್ಲ ಕೆಲವು ಜಾಗದಲ್ಲಿ ಕಾರ್ವಿಸ್ ಫಿಷರಿಂಗ್ ಇರೋ ಜಾಗದಲ್ಲಿ ಇನ್ನು ಕರೆಂಟ್ ಹೋಗದಿದ್ದಂಥ ಪ್ಲೇಸ್ಗಳು ಎಷ್ಟೋ ಇದೆ. ಇದೇನಾ ಅಭಿವೃದ್ಧಿ ಆಗಿರೋದು? ಇಷ್ಟೇನಾ? ಇದನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಮೂರನೇ ಪಕ್ಷ ಬರಲೇಬೇಕು. ಈ ಸಲ ಜನ ಬೇಸತ್ತಿದ್ದಾರೆ ಬೇರೆಯವರು ಇದಕ್ಕೆ. ಈ ಸಲ ಜೆ ಡಿ ಎಸ್ಗೆ ಖಂಡಿತವಾಗಿ ಒಂದು ಅವಕಾಶ ಕೊಡ್ತಾರೆ. ನೀವು ಈಗ ಏನು ಹೇಳಿದ್ರು ಆ ದಾಖಲೆಯನ್ನು ಖಂಡಿತವಾಗಿ ಗೊತ್ತಿಲ್ಲ. ಆದ್ರೆ ಜೆ ಡಿ ಎಸ್ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಅವಕಾಶ ಕೊಡೋದಿಲ್ಲ. ನನ್ನ ಮಗನಿಗೆ ಟಿಕೆಟ್ ಸಿಗಬೇಕು, ಅವರ ಮಗನಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಕುಟುಂಬ ರಾಜಕಾರಣದಲ್ಲೇ ಜೆ ಡಿ ಎಸ್ ಇಲ್ಲ. ಇಲ್ಲ, ಅದು ಜೆ ಡಿ ಎಸ್ ಅಲ್ಲ, ಎಲ್ಲ ಪಕ್ಷದಲ್ಲೂ ಇದೆ. ಗೊತ್ತಾಯ್ತಾ ನಿಮಗೆ? ಕೆಲವೊಂದೊಂದು ಪಕ್ಷದಲ್ಲಿದೆ. 74-75 ವರ್ಷ ಆಗಿದ್ದೆ ಹೌದಾದ್ರೂ 4-5 ಹುದ್ದೆ ಒಬ್ಬರೇ ಇಟ್ಕೊಂಡಿದ್ದಾರೆ, ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡೋದಿಲ್ಲ? ನಾಲ್ಕು ರಾಷ್ಟ್ರೀಯ ಪಕ್ಷದಲ್ಲಿ ಅಷ್ಟಿದೆ. ಇಲ್ಲಿರುವುದು ಕುಟುಂಬ ರಾಜಕಾರಣ ಅಂತ ಹೇಳಿದ್ದೆ. ಹೋದರೆ ಎಬಿಲಿಟಿ ಇರೋರು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಬಾರ್ದು. ರಾಷ್ಟ್ರೀಯ ಪಕ್ಷಗಳು ಆಗ್ಲೇ ಆಲ್ರೆಡಿ ರಾಷ್ಟ್ರಕ್ಕೆ ಹೋಗಿ ಪಕ್ಷವೇನು ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ಕೂಡ ಕುಟುಂಬ ರಾಜಕಾರಣದ ಬೇಸಿಸ್ ಮೇಲೆ ಖಂಡಿತವಾಗಿಯೂ ಬಿಜೆಪಿ ಕೂಡ ನೀವು ಒಂದು ಹೇಳಬೇಡ, ಬಿಜೆಪಿ ಕೂಡ ನಿಂತಿದೆ, ಕಾಂಗ್ರೆಸ್ ಕೂಡ ನಿಂತಿದೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಮನೆ ಕಟ್ಟುವಾಗ ಪ್ರಥಮವಾಗಿ, ಈಗ ನಾನೇ ಈಗ ಚುನಾವಣೆಗೆ ಹೋಗ್ಬೇಕು ಅಂತ ಹೇಳಿ ಸಂದರ್ಭ ಬಂದಾಗ ಪ್ರಥಮವಾಗಿ ಮುನ್ನುಗ್ಗಿದ್ದು ನಾನು. ಮುನ್ನುಗ್ಗಿದಾಗ ನಾವು ನಮ್ಮ ಬಲವನ್ನು ನಮ್ಮ ಅಕ್ಕಪಕ್ಕದವರು ಇದ್ದವರು ಇದು ಮಾಡಿದಾಗ ಆಮೇಲೆ ಎಲ್ಲರೂ ಸೇರಿಕೊಂಡು ಅದು ದೊಡ್ಡ ಒಂದು ಪಂಗಡ ಆಗುವಂಥದ್ದು. ಹಾಗೇನೆ ಇಲ್ಲೂ ಅಷ್ಟೇ, ಇವರ ಕುಟುಂಬ ಏನಿದೆ, ದೇವೇಗೌಡರ ಕುಟುಂಬ, ಆ ಕುಟುಂಬ ಬಹಳಷ್ಟು ಶ್ರಮಿಸಿದೆ ಈ ಒಂದು ಜೆ ಡಿ ಎಸ್ ಅನ್ನು ಇಲ್ಲಿ ಬೆಳೆಸಲಿಕ್ಕೆ ಬಹಳಷ್ಟು ಶ್ರಮಿಸಿದೆ. ಆದ್ದರಿಂದ ಅದೇನಾಗಿದೆ ಅಂತ ಹೇಳಿದರೆ ಅದು ಶ್ರಮಿಸಿದೆ, ಆ ಒಂದು ಫಲ ಕೂಡ ಅವರಿಗೆ ಸಿಗಲೇಬೇಕು. ಅದೇ ಅದರಲ್ಲಿ ಏನು ತಪ್ಪಿಲ್ಲ, ಫಲ ಸಿಗಬೇಕು. ಮತ್ತು ಎಬಿಲಿಟಿ ಇರೋರಿಗೆ ಹುದ್ದೆಗಳು ದೊರಕಬೇಕು, ಅವರು ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ದೆ ಹೋದ್ರೆ ನೀವು ಈಗ ಹೇಳಿದ್ರಿ ಕರಾವಳಿಯಲ್ಲಿ, ಇವತ್ತು ಹೇಳಿದ್ರಿ ಕರಾವಳಿಯಲ್ಲಿ ಜೆ ಡಿ ಎಸ್ ಇಲ್ಲ ಅಂತ ಹೇಳ್ತೀರಿ, ನಾಳೆ ಹೇಳ್ತೀರಿ ಮಂಡ್ಯ ಹಾಸನ ಮದ್ದೂರಲ್ಲೂ ಜೆ ಡಿ ಎಸ್ ಇಲ್ಲ ಅಂತ ಹೇಳ್ತೀರಿ. ಅದು ಜೆ ಡಿ ಎಸ್ ಬರಬೇಕು ಅಂತ ಹೇಳಿದರೆ ನಮ್ಮದೇ ಆದಂಥ ಪಡೆ ಕಟ್ಟಬೇಕು. ಆ ಕಟ್ಟುವಂಥ ಕೆಲಸದಲ್ಲಿ ನಾವು ಯಾರೇ ಒಂದು ಇವರಿದ್ರು ಎಬಿಲಿಟಿ ಇರೋರಿಗೆ ಕೊಡಬೇಕು. ವಿಚಾರದಲ್ಲಿ ಅವ್ರಿಗೆ ಇಲ್ಲಿವರೆಗೂ ಕೂಡ ಇನ್ನು ಪಕ್ಷದಲ್ಲಿ ಒಂದು ಅಧಿಕೃತವಾಗಿರ್ತಕ್ಕಂಥ ಸ್ಥಾನಮಾನ ಇರಲಿಲ್ಲ. ಸ್ಥಾನಮಾನ ಕೊಡಬಾರ್ದು ಅನ್ನೋ ಕಾರಣ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಮಟ್ಟಿನ ಷಡ್ಯಂತ್ರವನ್ನು ಮಾಡ್ತಾ ಇದ್ರು. ಇದು ಕುಮಾರಸ್ವಾಮಿ ವರ್ಸಸ್ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಜಟಾಪಟಿ ನಡೀತಾ ಇತ್ತು. ಇಲ್ಲ ಇಲ್ಲ, ಇಲ್ಲಿ ಕುಮಾರಸ್ವಾಮಿ ವರ್ಸಸ್ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ದು ಅದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅಥವಾ ಇದರಲ್ಲಿ ಬಂದಿರುವಂಥ ಒಂದು ವಿಷಯನೇ ಬಿಟ್ಟರೆ ಅವರು ಬಹಳ ಚೆನ್ನಾಗೇ ಇದ್ದಾರೆ, ಎಲ್ಲೂ ಇದಿಲ್ಲ. ಅವ್ರಿಗೆ ಕೊಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ಅದು ಒಂದೇ ಒಂದು ವಿಷಯ, ಮಾಧ್ಯಮದವರು ಮತ್ತು ಜನರೆಲ್ಲರೂ ಕುಟುಂಬ ರಾಜಕಾರಣ ಅಂತ ಮೊದಲೇ ಹೇಳ್ತಾ ಇದ್ದಾರೆ, ಈಗ ಇವರು ಬಂದಿದ್ದು ಹೋದ್ರೆ ಈಗ ಅದು ಒಂದು ವಿಷಯಕ್ಕೆ ಬಿಟ್ಟರೆ ಅವರ ಒಂದು ಸಂಘಟನೆ ಒಂದು ಕಾರ್ಯಗಳನ್ನು ನೋಡಿ ಅವರೇ ಎಷ್ಟೋ ಬಾರಿ ಶ್ಲಾಘಿಸಿದ್ದಿದೆ. ಕುಮಾರಸ್ವಾಮಿಯವರು ಬಹಳಷ್ಟು ಬಾರಿ ಹೇಳಿದ್ದಾರೆ ಬಹಳಷ್ಟು ಇದು ಅಂತ ಹೇಳ್ಬಿಟ್ಟು. ಈಗಲೂ ಅಷ್ಟೇ, ಇಲ್ಲಿ ರಾಜ್ಯಾಧ್ಯಕ್ಷರ ಒಂದು ಆದೇಶ ಕೂಡ ಉಂಟು ಅವರನ್ನ ಇದಕ್ಕೆ ನೇಮಿಸಲಿಕ್ಕೆ. ಮತ್ತು ಈಗ ಪ್ರಜ್ವಲ್ ರೇವಣ್ಣರು ಅಷ್ಟೇ, ಇಡೀ ಕರ್ನಾಟಕದಲ್ಲಿ ಈಗ ನಾನು ಒಂದು ಕಾಲ್ ಮಾಡಿದ್ರೂ ಇಮ್ಮಿಡಿಯೇಟಾಗಿ ಅದನ್ನು ಅವರು ಇದು ಮಾಡಿ ಮಾತಾಡಿ ಜನಗಳಿಗೆ ಎಷ್ಟು ಯಾವ ರೀತಿಯಾಗಿ ಅವ್ರಿಗೆ ಸ್ಪಂದಿಸಬೇಕು ಆ ಸ್ಪಂದಿಸುವಂಥ ಕೆಲಸನ ಪ್ರಜ್ವಲ್ ರೇವಣ್ಣವರು ಮಾಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಇವರ ಆರೋಗ್ಯ ಕೂಡ ಸ್ವಲ್ಪ ಇದಿರೋದ್ರಿಂದ ಅವರಿಗೆ ಬಲ ಬೇಕು, ಆತ್ಮೀಯ ಬಲ ಬೇಕು. ಆ ಬಲ ಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ನಮ್ಮ ದೇವೇಗೌಡರವರು ಮತ್ತು ಕುಮಾರಣ್ಣವರು ಸೇರಿ ಇದು ಮಾಡಿರುವಂಥದ್ದು. ಈ ಹೊರಗಡೆ ಏನೋ ಗುಸುಗುಸು ಬರ್ತದೆ, ಅದು ಹೊರಗಡೆಯಿಂದ ಬಂದದ್ದೇ ವಿನಃ ಅವ್ರ ಕುಟುಂಬದಲ್ಲಾಗಲಿ ಅಥವಾ ಅವರ ಇದರಲ್ಲಾಗಲಿ ಯಾವುದೇ ವಿರಸ ಇಲ್ಲ, ಬಹಳ ಚೆನ್ನಾಗಿದ್ದಾರೆ ಯಾಕಂದ್ರೆ ನಾನು ನೋಡಿ ಬಂದನಿದ್ದೇನೆ. ಆದರೆ ರವಿಶೆಟ್ಟಿ ಅವರೇ, ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಹಿಂದೆ ಜೆ ಡಿ ಎಸ್ ನಲ್ಲಿ ಸೂಟ್ ಕೇಸ್ ರಾಜಕಾರಣ ಇದೆ, ಸೂಟ್ ಕೇಸ್ ಕೊಡುವಂತಹ ಸಂಪ್ರದಾಯ ಇದೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಕೆಂಡಾಮಂಡಲ ಕೂಡ ಆಗಿದ್ರು. ಬಹುಶಃ ಈ ತರಹದ ಬಾಲಿಶ ತನ್ನ ಪಕ್ಷದ ಒಳಗಿರ್ತಕ್ಕಂತಹ ಇದನ್ನೇ ಉಳಿಸಿಕೊಳ್ಳಲಾಗದೆ ಸಮರ್ಥಿಸಿಕೊಳ್ಳಲಾಗದಂತಹ ಒಬ್ಬ ವ್ಯಕ್ತಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಒಮ್ಮೆ ಈ ಯುವ ಶಕ್ತಿ ಅದೇ ರೀತಿ ನಮ್ಮ ಯುವ ಶಕ್ತಿ ಎಲ್ಲಿ ಇಡುತ್ತದೆ ಅಂದ್ರೆ ತಕ್ಷಣವಾಗಿ ಏನಾದರೂ ಮನಸ್ಸಿಗೆ ಬಂದಿದ್ದನ್ನ ಹೇಳಿಬಿಡುವಂಥದ್ದು, ಅದನ್ನು ತೂಕ ಮಾಡಿ ಸರಿಯೋ ತಪ್ಪೋ ಈ ರೀತಿ ಹೇಳಬೇಕೋ ಬೇಡೋ ಅನ್ನೋ ಒಂದು ಇದನ್ನು ಅವರು ತಕ್ಷಣವಾಗಿ ಹೇಳಿದ್ದಾರೆ, ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅದು ಬರೀ ಜೆ ಡಿ ಎಸ್ ನಲ್ಲಿ ಮಾತ್ರ ಅಲ್ಲ, ಸೂಟ್ ಕೇಸ್ ರಾಜಕಾರಣದಲ್ಲ ಆ ರೀತಿ ಹೇಳಿಕೆ ಬರೋದ್ರ ಬಗ್ಗೆ ನಾನು ಹೇಳಿದೆ, ಸೂಟ್ ಕೇಸ್ ರಾಜಕಾರಣದ ಬಗ್ಗೆ ಬರಲಿಲ್ಲ. ಎಲ್ಲ ಪಕ್ಷದಲ್ಲಿ ಕೆಲವು ಪಕ್ಷದಲ್ಲಿ ಹೇಳ್ತಾರೆ ಕೈ ಕಡಿರಿ ಕಾಲ್ ಕಡಿರಿ ಅಂತಾರೆ, ಆಮೇಲೆ ಸ್ಪಷ್ಟನೆ ಕೊಡ್ತಾರೆ ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ ಮಾಧ್ಯಮದವರು ಇದು ತಿರ್ಚಿದಾರೆ ಅಂತ. ಯಾಕಂದ್ರೆ ನೀವೊಬ್ಬರಿದ್ದು ಆ ರೀತಿ ಅಲ್ಲ ನಿಜವಾಗೂ ಇಲ್ಲ. ಇದು ಏನಂತ ಹೇಳಿದ್ರೆ ಅವರ ಒಂದು ಭಾವುಕತೆಯಲ್ಲಿ ಎಲ್ಲೋ ಒಂದು ಸ್ಪಿರಿಟಲ್ಲಿ ಎಲ್ಲೋ ಹೇಳಿರ್ತಾರೆ, ಹೇಳಿದ್ದಕ್ಕೆ ಸ್ಪಷ್ಟನೇ ಕೂಡ ಕೊಟ್ಟಿದ್ದಾರೆ. ಮತ್ತು ಇಬ್ಬರೂ ಕೂಡ ಅದಕ್ಕೆ ಮಾಡಿದ್ದಾರೆ. ಮನೆಯಲ್ಲಿ ಹಿರಿಯನಾದವನು ಕಿರಿಯ ತಪ್ಪು ಮಾಡಿದಾಗ ಕೆಂಡಮಂಡಲ ಅಂತ ಹೇಳಿದರೆ ನೀವು ಅದಕ್ಕೆ ಹೇಳ್ತಿರೋದು, ಕಿರಿಯವನಿಗೆ ತಿದ್ದಿ ಹೇಳಬೇಕಾಗಿದ್ದು ಮನೆಯ ಗೌರವ. ಅದು ಅವರು ಒಬ್ಬರು ರಾಜ್ಯಾಧ್ಯಕ್ಷ ಆಗಿಯೂ ಹೇಳಬಹುದು, ಪ್ಲಸ್ ಚಿಕ್ಕಪ್ಪನಾಗಿ ಕೂಡ ಅವ್ರು ಹೇಳೋ ಹಕ್ಕಿದೆ, ಹೇಳಿದ್ದಾರೆ ಅವ್ರ ಮಗನಿಗೆ.
ಎಸ್. ಆದ್ರೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇವಲ ಪಕ್ಷದಲ್ಲಿ ಮಾತ್ರ ಏನು ಅಧಿಕೃತ ಸ್ಥಾನ ಸಿಕ್ಕಿದೆ, ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿರುವಂತದ್ದು. ಬಹುಶಃ ಈ ಹಿಂದಿನಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ನನ್ನ ಟಿಕೆಟ್ ಬೇಕು ಅಂತ ದೇವೇಗೌಡರ ಹತ್ರ ಹೋಗ್ತಾ ಇದ್ರು. ಈ ಬಾರಿ ಪಕ್ಷಕ್ಕೆ ಅಧಿಕೃತ ನೋಡಿ ದೇವೇಗೌಡರ ಹತ್ರ ನೋಡಿ ದೇವೇಗೌಡರ ಹತ್ರ ಅವ್ರ ತಾತ ಅವರು ಹೋದ್ರ ಕೂಡ ತಕ್ಷಣ ಹೋಗಿ ಎಲ್ಲಾದ್ರೂ ಒಂದ್ ಸ್ವಲ್ಪ ಹೊತ್ತೇನಾದ್ರೂ ಇದ್ಮಾಡಿ, ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರು ಪಕ್ಷ ಟಿಕೆಟ್ಗಾಗಿ ಹೋದ್ರು ಅಂತ ಹೇಳೋದು ಉಂಟು. ಆದರೆ ಟಿಕೆಟ್ ಕೊಡುವಂಥ ಎಬಿಲಿಟಿ ಇದ್ದಿದ್ದೆ ಹೋದಾದರೆ ಅಲ್ಲಿ ನಿಲ್ಲುತ್ತೆ ಅಂತ ಹೇಳೋದೇ ಹೋದರೆ ಕೊಡುವುದರಲ್ಲಿ ತಪ್ಪಿಲ್ಲ. ಯಾಕೆ ಅಂತ ಹೇಳಿದಾದರೆ ನಾನೊಬ್ಬ ಯೂತ್ ಪರವಾಗಿದ್ದು ನಾನು ಹೇಳೋದೇ ಹೋದಾದರೆ ತಪ್ಪಿಲ್ಲ. ಕಾರಣ ಏನಂತ ಹೇಳಿದಾದರೆ ಒಂದು ಸೀಟ್ ಅವರು ಗೆದ್ದು ಬಂದಿದ್ದೇ ಹೋದಾದರೆ ಸರ್ಕಾರದ ಇದರಲ್ಲಿ ಅದು ಒಂದು ಪ್ರಾಮುಖ್ಯತೆ ಪಡ್ತಾ ಇದೆ. ಒಂದು ಸೀಟು ಯಾವುದೋ ಒಂದು ಸೋಲುವ ಕ್ಯಾಂಡಿಡೇಟ್ ಹಾಕಿ ಅಲ್ಲಿ ಸೋಲೋದಕ್ಕಿಂತ ಗೆಲ್ಲುವ ಕ್ಯಾಂಡಿಡೇಟ್ ಹಾಕಿ ಗೆದ್ದಿದ್ದೇ ಹೋದಾದರೆ ಒಳ್ಳೇದಲ್ವ? ಅವರು ಮನೆಯವರನ್ನೋದನ್ನು ಹೊರಗಡೆ ಇಡಿ. ಒಬ್ಬ ನಮ್ಮ ದೇಶದ ಪ್ರಜೆ, ನಮ್ಮ ರಾಜ್ಯದ ಪ್ರಜೆ, ಮೊದಲು ಆ ಪ್ರಜೆಗೆ ಒಂದು ಅಲ್ಲಿ ಗೆದ್ದು ಬರುವಂಥ ಎಬಿಲಿಟಿ ಇದ್ದಿದ್ದ ಹೋದರೆ ಅವ್ರನ್ನ ಯಾಕೆ ಇದು ಮಾಡಬೇಕು? ಒಬ್ಬ ಒಂದು ಪ್ರತಿಭೆ ಇರೋರನ್ನ ಹಿಂದೆ ತಳ್ಳದಂಗೆ ಆಗೋದಿಲ್ವಾ? ಎಸ್ ಖಂಡಿತ ರವಿ ಶೆಟ್ಟಿ, ನಿಮ್ಮ ಹತ್ರ ಇನ್ನಷ್ಟು ಮಾತನಾಡ್ತೇನೆ, ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ JDS ಜಟಾಪಟಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರ ಕುಟುಂಬದೊಳಗೆ ಒಂದಷ್ಟು ಗೊಂದಲಗಳು ಹುಟ್ಟಿಕೊಂಡಿದೆ ಅನ್ನುವಂತ ಊಹಾಪೋಹಗಳು ಕೇಳಿ ಬರ್ತದೆ. ಆ ಕುರಿತಾಗಿ ಮತ್ತಷ್ಟು ಚರ್ಚೆ ಮಾಡ್ತೇವೆ. ಎಸ್ ರವಿಶೆಟ್ಟಿ ಅವರು, ಬಹುಶಃ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು ನಾವು ಗಮನಿಸೋದಾದ್ರೆ, ಎಲ್ಲೋ ಒಂದು ಕಡೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದಾದ್ರೆ ಪ್ರಜ್ವಲ್ ರೇವಣ್ಣಗೆ ಕೂಡ ಟಿಕೆಟ್ ಕೊಡಬೇಕು ಅಂತ ಭವಾನಿ ರೇವಣ್ಣ ಅವರು ಕಂಡೀಷನ್ ಹಾಕಿದ್ರು. ಅವರ ಬಾಯಿ ಮುಚ್ಚೋದಕ್ಕೋಸ್ಕರ ಯಾರು ಕೇಳಿದವರು ಇದ್ದಾರೆ ಹೇಳಿ, ಆ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ. ಅವರಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ, ದೇವೇಗೌಡರ ಕುಟುಂಬ ರಾಜಕೀಯದಲ್ಲಿ ಪಳಗಿರುವಂತ ಕುಟುಂಬ, ರಾಜಕೀಯದ ಅನುಭವ ಇರುವಂತ ಕುಟುಂಬ. ಅದರಲ್ಲಿ ರಾಜಕಾರಣಿಗಳಿಗೆ ಅಷ್ಟು ಜನ ಬಂದಿದ್ದೆ ಹೋದ್ರೆ ತಪ್ಪಿಲ್ಲ, ಯಾಕೆ ಬರಬಾರ್ದು? ಒಂದು ಎಬಿಲಿಟಿ ಇರುವ ವ್ಯಕ್ತಿ ಅವ್ರು ಬರಬೇಕು ರಾಜಕೀಯಕ್ಕೆ. ನೋಡಿ, ನೀವ್ ಅಕಸ್ಮಾತ್ ನಾನು ಹೇಳ್ತೀನಿ ಕೇಳಿ, ಒಬ್ಬ ಎಬಿಲಿಟಿ ಇರುವ ವ್ಯಕ್ತಿಯನ್ನ ಹಿಂದಕ್ಕಿಟ್ಟಿದ್ದೆ ಹೋದಾದ್ರೆ ಏನಂತ ಹೇಳ್ತಾರೆ ಹೇಳಿ? ಅವರಿಗೆ ಎಲ್ಲ ರೀತಿಯ ಒಂದು ಅರ್ಹತೆ ಇತ್ತು, ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸಾಮಾನ್ಯ ಜನ ಹೇಳ್ತಾರೆ. ಈ ಜನ ಆಡೋರು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಏನಾದ್ರೂ ಹೇಳುವಂಥದ್ದು ಹೇಳೇ ಹೇಳ್ತಾರೆ. ನೋಡಿ, ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರನ್ನ ಈಗ ಒಂದು ಉತ್ತಮವಾದ ಒಂದು ಹುದ್ದೆಯಲ್ಲಿ ಕೂರಿಸಿದ್ದಾರೆ, ಸಂಘಟನೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಈಗ ಅಷ್ಟೇ ಟಿಕೆಟ್ ಹಂಚಿಕೆ ವಿಷಯದಲ್ಲೂ ಅಷ್ಟೇ, ಈಗ ಎಲ್ಲೂ ಯಾವುದೇ ರೀತಿಯ ಒಂದು ಟಿಕೆಟ್ ಹಂಚಿಕೆದು ಇನ್ನೂ ಮಾತುಕತೆ ಆಗಿಲ್ಲ. ಪ್ರತಿಯೊಂದು ಲೀಡರ್ಸ್ಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಆಗಬೇಕು. ಪಕ್ಷದ ಒಂದು ಚೌಕಟ್ಟಿನಲ್ಲೇ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ, ಅದಾದ ನಂತರ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಎಲ್ಲ ಪದಾಧಿಕಾರಿಗಳನ್ನೇ ಇದು ಒಂದು ಒಪ್ಪಿಗೆ ಮೇಲೆ ಜಿಲ್ಲಾಧ್ಯಕ್ಷರುಗಳನ್ನು ಕೂಡ ಇಲ್ಲಿ ತಗೊಳ್ಳುವಂಥದ್ದು ಕೆಲಸ ಇದೆ. ಅವರ ಒಂದು ಎಲ್ಲರ ಒಂದು ಸಮ್ಮುಖದಲ್ಲಿ ನಿರ್ಧಾರ ಆಗ್ತದೆ ಅದು. ಯಾಕೆಂತ ಹೇಳಿದ್ರೆ, ಇವತ್ತು ದೇವೇಗೌಡರು ಅಥವಾ ಕುಮಾರಣ್ಣನ ಇಬ್ಬರೇ ತಗೊಳ್ಳೋದಾಗಿದ್ರೆ ಯಾವತ್ತೋ ತಗೊಳ್ತಾ ಇದ್ರು. ಇಲ್ಲಿ ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲರನ್ನೂ ಒಗ್ಗಟ್ಟಿನಿಂದ ಇವ್ರನ್ನ ನಿಲ್ಲಿಸ್ಬೇಕು ಬೇಡ. ಯಾಕಂದ್ರೆ ಈ ಒಂದು ಸಭೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಅಲ್ಲಿ ಗಮನಿಸಿದಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜಿಲ್ಲೆಯಿಂದ ಬಂದಿರುವಂತ ಪದಾಧಿಕಾರಿಗಳಿಗೂ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಾವು JDSನಲ್ಲಿ ಗಮನಿಸಬೇಕಾಗಿದ್ದು, ಒಂದು ಇಲ್ಲಿ JDS ಪಕ್ಷದಲ್ಲಿ ಇದು ಒಂದು ಕಾರ್ಖಾನೆ ರೀತಿಯಾಗಿದೆ. ಬೆಳೆಯುವವರಿಗೆ ಬೆಳೆದು ಮತ್ತೆ ಬೇರೆ ಕಡೆ ಹೋಗುವಂತ ಒಂದು ಕಾರ್ಖಾನೆ ಆಗಿದೆ. ಆ ಬೆಳೆದವರೆಲ್ಲ ಇಲ್ಲೇ ನಿಂತಿದ್ದೆ ಹೌದಾದ್ರೆ ಕರ್ನಾಟಕದ ವಿಷಯದಲ್ಲಿ ಇನ್ನು ಬೇರೆ ಪಕ್ಷಗಳು ಯಾವತ್ತೂ ಬರ್ತಾನೆ ಇರಲಿಲ್ಲ. ಉಳಿಸಿಕೊಳ್ಳುವಂತದಲ್ಲ. ನೀವು ನೋಡಿ, ಹೋಗುವವರಿಗೆ ಸ್ವಲ್ಪನಾದ್ರೂ ಕೃತಜ್ಞತೆ ಇರಬೇಕಾಗ್ತದೆ. ನಾನು ಬೆಳೆದಿರುವ ನೆಲ ಇದು, ನನ್ನ ಪಕ್ಷ ಇದು, ನನಗೆ ಪಕ್ಷ ಇಷ್ಟು ಕೊಟ್ಟಿದೆ, ನಾನು ಪಕ್ಷಕ್ಕೆ ಏನು ಕೊಡಬೇಕು ಅನ್ನುವಂಥ ಒಂದು ಸಾಮಾನ್ಯ ಇದಾದರೂ ಇರಬೇಕಾಗ್ತದೆ. ಅವ್ರು ಹೋಗಿದ್ದಾರೆ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ದೊಡ್ಡ ವ್ಯಕ್ತಿಗಳು ಮಾತಾಡ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಒಂದು ಯುವಕರಿಗೆ ಹೊಸ ಮುಖಕ್ಕೆ ಒಂದು ಅವಕಾಶ ಕೊಡ್ತಾ ಇದೆ ಅಂತ ಹೇಳಿದರೆ ಅದು JDS. ಇವತ್ತು ನನಗೆ ಆಗಿರ್ಬೋದು ಬಹಳಷ್ಟು ಪಕ್ಷಗಳು ಅಮಿಷಗಳು ಕೊಟ್ಟರು,
ನೀವು ಬನ್ನಿ ರವಿಶೆಟ್ರ, ನಿಮ್ಮನ್ನು ಅದು ಮಾಡ್ತೇನೆ, ಆ ಹುದ್ದೆ ಕೊಡ್ತೇನೆ, ಈ ಹುದ್ದೆ ಕೊಡ್ತೀನಲ್ಲ. ಇವ್ರು ಹೇಳಿದ್ದಾರೆ ನಿಮ್ಮಲ್ಲಿ ಆ ಎಬಿಲಿಟಿ ಇದೆ, ನೀವು ಖಂಡಿತವಾಗಿಯೂ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಗೆಲ್ಲುವಂಥ ಒಂದು ಇದುಂಟು, ಬನ್ನಿ ಅಂತ ಗುರುತಿಸಿ ಕೊಟ್ಟಿರುವಂಥದ್ದು ಜೆ ಡಿ ಎಸ್. ಆದರೆ ಜೆ ಡಿ ಎಸ್ ತನ್ನ ಕುಟುಂಬದೊಳಗಿರ್ತಕ್ಕಂಥವರನ್ನು ಗುರುತಿಸ್ತಾ ಇಲ್ಲ. ಎಲ್ಲ ಒಂದು ಕಡೆ ದೇವೇಗೌಡ ಇತ್ತೀಚೆಗೆ ಹೇಳಿದ್ರು, ನಿಖಿಲ್ ಗೌಡ ಕೂಡ ರಾಜಕೀಯಕ್ಕೆ ಬರ್ತಾರೆ. ಅಲ್ಲ, ಈಗ ನಾನೀಗ ಒಂದು ವಿಷಯ ಹೇಳ್ತೇನೆ, ಅಕಸ್ಮಾತ್ ಅವ್ರಿಗೆಲ್ಲರಿಗೂ ಸೀಟ್ ಕೊಟ್ಟಿದ್ದೆ ಹೋದ್ರೆ ನೀವು ಬಿಡ್ತೀರಾ? ಮಾಧ್ಯಮದಲ್ಲಿ ಬಿಡ್ತೀರಾ? ನೀವು ಬರ್ದೇನೆ ನೋಡಿ, ಎರಡು ಮೂರು ಜನ ಬಂದಿದ್ದಕ್ಕೆ ನೀವು ಈ ರೀತಿ ಹೇಳ್ತೀರಾ? ಇನ್ನು ಇಡೀ ಕುಟುಂಬ ಬಂದಿದ್ದೆ ಹೌದಾದ್ರೆ? ಹೌದಾ? ಜೆಡಿಎಸ್ ನಲ್ಲಿ ಗೌಡರ ಕುಟುಂಬ ಯಾರಿಲ್ಲ ಹೇಳಿ? ಅನಿತ ಕುಮಾರಸ್ವಾಮಿ ಅವರು ಇದ್ದಾರೆ, ಭವಾನಿ ರೇವಣ್ಣ ಟ್ರೈ ಮಾಡ್ತಾರೆ, ಈಗ ರೇವಣ್ಣ ಅವರು ಇದ್ದಾರೆ, ಉಜ್ವಲ್ ರೇವಣ್ಣ ಇದ್ದಾರೆ, ಅವರಿಗೆ ನೋಡಿ, ಅವರಿಗೆ ಅದರದ್ದೇ ಆದಂತ ಎಬಿಲಿಟಿ ಇದೆ. ಅವರು ರಾಜ್ಯಕ್ಕೆ ತನ್ನನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ದೇವೇಗೌಡರ ಕುಟುಂಬ ಅಲ್ಲ 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 ರಾಜ್ಯಕ್ಕೆ ರಾಜ್ಯಕ್ಕೆ ಕುಮಾರಸ್ವಾಮಿಯವರಾಗಿರ್ಬೋದು ಅಥವಾ ದೇವೇಗೌಡರಾಗಿರ್ಬೋದು, ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಇವತ್ತು ಅವರು ಹೇಗೆ ಅಂತ ಹೇಳಿದ್ರೆ, ಅವರು ರಾಜ್ಯ ರಾಜ್ಯ ಅಂದ್ರೆ ಅವರು ರಾಜ್ಯಕ್ಕಾಗಿ ಬದುಕ್ತಾ ಇರುವಂತರು. ಅವ್ರ ಕುಟುಂಬದವರು ಎಲ್ಲರೂ ಅದೇ ಹಾದಿ ತುಳಿದು ನಾವು ರಾಜ್ಯಕ್ಕಾಗಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಈಗ ನೀವು ಬಹಳಷ್ಟು ಪಕ್ಷಗಳನ್ನು ನೋಡಿದ್ರೆ, ನಾನು ಯಾಕಂದ್ರೆ ಬೇರೆ ಪಕ್ಷಗಳ ಹೆಸರನ್ನೇ ಹೇಳಬಾರ್ದು ಅಂದ್ರೆ ವಿರೋಧ ಮಾಡುವಂಥದ್ದೇ ಬೇಡ. ಯಾಕಂದ್ರೆ ನಾವು ಒಂದು ಬದಲಾವಣೆ ಒಂದು ಇದರಲ್ಲಿ ಹೊರಟವರು, ನಾವು ಬೇರೆಯವ್ರನ್ನ ದೂರಿ ಅಥವಾ ನಮ್ಮನ್ನು ನಾವು ಹೊಗಳ್ಕೊಂಡು ಹೋಗ್ಬೇಕು ಅಂತ ಇದ್ದವರಲ್ಲ. ನಮ್ಮ ಗುರಿ ಏನಿದೆ, ನಾವು ಯೂತ್ ಆಗಿ ನಾವು ಏನ್ ಮಾಡಬಹುದು, ಬದಲಾವಣೆ ಏನ್ ತರಬಹುದು, ಜನಗಳಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಅವ್ರು ಮಾಡಿದ್ರಕ್ಕಿಂತ ಉತ್ತಮವಾಗಿ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನ ಒಂದು ಥಿಂಕ್ ಮಾಡ್ತಾ ಇರೋದ್ರಿಂದ ನಾವು ಬೇರೆಯವ್ರನ್ನ ದೂರಕ್ಕೆ ಹೋಗುದಿಲ್ಲ. ಆದ್ರೆ ನಿಖಿಲ್ ಗೌಡ ಕೂಡ ಈ ಸಲ ಏನು ರಾಜಕೀಯಕ್ಕೆ ಪ್ರವೇಶ ಮಾಡುವಂತ ಸಾಧ್ಯತೆಗಳಿದೆ, ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತಿಲ್ಲ. ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವ್ರಿಗೆ ಇನ್ನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಬೆಳೆದ ಅಕಸ್ಮಾತ್ ಏನಾದ್ರೂ ಅವರು ಉತ್ತಮವಾದ ಒಂದು ಇದಕ್ಕೆ ಹೋಗಿದ್ದೆ ಹೋದಾದ್ರೆ ಅವ್ರ ರಾಜಕೀಯದಲ್ಲಿ ಬರಬೇಕು. ಯಾಕಂದ್ರೆ ಯುವ ಜನತೆ ನಮ್ಮ ಯೂತ್ ಬರಬೇಕು. ಸ್ವಾಮಿ ಅವ್ರ ಜೊತೆ ಚುನಾವಣಾ ಪ್ರಚಾರ ಕಿಡಿದಿದ್ದಾರೆ, ನೆಕ್ಸ್ಟ್ ಫೆಬ್ರವರಿಯಿಂದ ಚಿತ್ರೀಕರಣ ಕೂಡ ಬರೋದಿಲ್ಲ, ನಾನು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಳ್ತೇನೆ ಅಂತಕ್ಕಂತ ನೋಡಿ. ಇವರೇ ಇವತ್ತು ನನ್ನ ಕುಟುಂಬ, ನನ್ನ ಫ್ರೆಂಡ್ಶಿಪ್, ಎಲ್ಲರೂ ನನ್ನ ಪರವಾಗಿ ಬೈಂದೂರಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಾವೇ ಬಂದಿಲ್ಲ ಅಂದ್ರೆ ಇನ್ನು ಬೇರೆಯವ್ರು ಬಂದ್ ಮಾಡ್ತಾರ? ಮೊದಲು ನಮ್ಮ ಮನೆಯವರು ಇಡಬೇಕು. ಇಲ್ಲ 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 ಅದು ಇಲ್ಲ 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 ಅದು ಬರೀ ಕಪೋಲ ಕಲ್ಪಿತ ಅಷ್ಟೇ, ಒಂದು ಕಲ್ಪಿತ ಅಷ್ಟೇ, ಬಿಟ್ರೆ ಏನು ಇಲ್ಲ. ಇವತ್ ಯಾಕೆ ಅಂತ ಹೇಳಿದ್ರೆ, ನಾವು ಕಣ್ಣೆದುರುಗಡೆ ನೋಡಿರೋದ್ನ ಹೇಳುವಂತದ್ದು, ಅವರೆಲ್ಲರೂ ಬಹಳ ಒಗ್ಗಟ್ಟಲ್ಲಿದ್ದಾರೆ, ಸಮರಸ್ಯವಾಗಿದ್ದಾರೆ. ಅವರು ಇವ್ರ ಮನೆ ಬರುವಂತದ್ದು, ಇವರು ಅವ್ರ ಮನೆಗೆ ಬರುವಂತದ್ದು, ಹಿರಿಗೌಡರ ಮನೆಗೆ ಬರುವಂತದ್ದು, ಇದನ್ನ ಬಹಳಷ್ಟು ಚೆನ್ನಾಗಿ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಮೊದಲು ಮಾಧ್ಯಮದಲ್ಲೆಲ್ಲ ತಿಳ್ಕೊಂಡು ನಾನು ಇದೇ ಅಂದ್ಕೊಳ್ತಿದ್ದೆ ಹೌದಿರಬಹುದು ಅಂತ ಹೇಳ್ಬಿಟ್ಟು ನಾನು ಎದುರುಗಡೆ ಹೋಗಿ ನೋಡಿದಾಗ ತಿಳಿದಾಗ ಅವರೆಲ್ಲರೂ ಉತ್ತಮವಾಗಿ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಬಹಳ ಅನನ್ಯವಾಗಿದ್ದಾರೆ. ಆ ಕುಟುಂಬ, ಆ ಕುಟುಂಬದ ಮೇಲೆ ಈ ರೀತಿಯ ಒಂದು ಬ್ಯಾಡ್ ಒಪಿನಿಯನ್ ಜನಗಳಿಗೆ ಬೇಡ. ಈ ಸಲ ಕುಮಾರಣ್ಣ ಅವ್ರು ಬರ್ತಾ ಇದ್ದಾರೆ, ಈ ಸಲ ಗೆಲ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರನ್ನ ಹೇಗಾದರೂ ಮಾಡಿ ತಡಿಬೇಕು ಅಥವಾ ಅದು ಗೊಂದಲ ಸೃಷ್ಟಿ ಮಾಡಬೇಕು ಜನಗಳಲ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೆಲವರು ಮಾಡ್ತಾ ಇರುವಂತ ಇದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಇದೊಂದು ಕುತಂತ್ರ. ಚನ್ನಪಟ್ಟಣದಲ್ಲಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದೊಳಗಡೆ ಎಲ್ಲ ಒಂದು ಕಡೆ ಇರುಸು ಮುರುಸು ಶುರುವಾಗಿ ನೋಡಿ. ಇವರೇ ಚನ್ನಪಟ್ಟಣದಲ್ಲಿ ಅಂತ ಅದಕ್ಕೆ ಬೇಕಾದಂತ ನಮ್ಮ ಜೆ ಡಿ ಎಸ್ ನಲ್ಲಿ ಅಂತ ಕ್ಯಾಂಡಿಡೇಟ್, ಇವರು ಇವರಕ್ಕಿಂತನೂ ಇನ್ನೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡುವಂತ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಿಲ್ಸಿದ್ದೆ ಹೌದಾದ್ರೆ ತಪ್ಪೇನು? ಬಹುಶಃ ತನ್ನ ಕುಟುಂಬದೊಳಗಡೆ ಎಲ್ಲ ಆಯಕಟ್ಟಿನ ಜಾಗವನ್ನ ತನ್ನ ಕುಟುಂಬದವರೇ ವಹಿಸಿಕೊಂಡು ನೋಡಿ, ದೊಡ್ಡಗೌಡರ ಕುಟುಂಬ ನೋಡಿ. ನಾನು ಹೇಳ್ತೇನೆ ಅದು ತಪ್ಪಿಲ್ಲದೆ ಜೆಡಿಎಸ್ ಇಲ್ಲ, ಅದು ತಪ್ಪಾಗ್ತದೆ. ನೀವು ಇವತ್ತು ನಮ್ಮನ್ನು, ನೀವು ಬರೀ ಅಲ್ಲಿದ ಒಂದೇ ಯಾಕೆ ನೋಡ್ತಾ ಇದ್ದೀರಿ? ನಮ್ಮನ್ ಗಮನಿಸಿ, ನಾನು ಶೆಟ್ಟಿ, ನಾನೊಬ್ಬ ಇಲ್ಲ 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 ಅದು ಸುಳ್ಳು. ಹಾಗೆ ಜಾತಿ ರಾಜಕಾರಣ ಮಾಡಿದ್ದೆ ಹೋದಾದ್ರೆ ನಮ್ಮ ಇದರಲ್ಲಿ ಇಲ್ಲಿ ಯಾರು ಇರ್ಲಿಲ್ವಾ? ಬಂಡ್ಸ ಗೌಡರು ಯಾರು ಇರ್ಲಿಲ್ವಾ ಬೈಂದೂರಿನಲ್ಲಿ? ಇಲ್ಲಿ ಜಿಲ್ಲಾಧ್ಯಕ್ಷ ಯಾರು ಗೌಡರು ಇರ್ಲಿಲ್ವಾ? ಇಲ್ಲ 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 ಅದೆಲ್ಲ ಇಲ್ಲ 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 ಅದೆಲ್ಲ ಸುಳ್ಳು ನೋಡಿ, ಅದೆಲ್ಲ ಸುಳ್ಳು. ಸಮಾನತೆಯನ್ನು ಮತ್ತೆ ಯಾರು ಕೆಲಸ ಮಾಡ್ತಾರೆ ಅಂತಂದ್ಬಿಟ್ಟು ನೋಡಿಬಿಟ್ಟು ಕೊಡುವಂತ ಕೆಲಸನ್ನ ಯಾರು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಈ ಸಲ ಸಂಘಟನೆ ಹೇಗಾಗ್ತದೆ? ಯಾಕಂದ್ರೆ ಈ ಸಲ ಪಕ್ಷ ಬರುವುದು ಖಚಿತ. ಈಗ ಆದಷ್ಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಗಮನಿಸಿ, ಅದು ಗೌಡರು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರಲ್ಲದೇನೆ ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿ ಇದು ಒಂದು ನಿರ್ಣಯ ತಗೊಳ್ಳುವಂಥದ್ದು. ಈಗ ಏನು ಊಹುಪುಹು ಬರ್ತಾ ಇದೆಯೋ ಈಗ ಇದು ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಯಾರು ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ಬೋದು, ನಿಖಿಲ್ ಗೌಡರ ಬಗ್ಗೆ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಆಗಿರ್ಬೋದು, ಏನು ಬರ್ತಾ ಇದೆಯೋ ಅದು ಊಹುಪುಹುವೇ ವಿನಃ ಅದು ನಿಜವಾಗಿಯೂ ನಿಜ ಗೊತ್ತಾಗಬೇಕು ಅಂತ ಹೇಳಿದ್ದೆ ಹೌದಾದರೆ, ಇನ್ನು ಅತಿ ಶೀಘ್ರದಲ್ಲಿ
ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ದೊಡ್ಡ ಹುದ್ದೆಯನ್ನು ಕೊಟ್ಟಿರುವಂತದ್ದು ಅವ್ರಿಗೆ ಟಿಕೆಟ್ ಕೇಳಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲ ಅಂತ ಹೇಳ್ತೀರ? ನಾನು ಹೇಳ್ತಾ ಇರೋದು ಅವರು ಅದಕ್ಕಲ್ಲ, ಅವರಲ್ಲಿ ಸಂಘಟನೆ ಮಾಡುವಂತ ಚತುರತೆ ಇದೆ, ಅವರು ಅವರಂತವ್ರು ಬೇಕು. ಈಗ ನಾನು ನಿಮಗೆ ಗೊತ್ತಿದೆ, ಪ್ರತಿಪಾದನೆ ಮಾಡ್ಕೊಂತ ಬರ್ತಾ ಇದ್ದೇವೆ ನಾವು ಯೂತ್ನ. ನಾನು ಜೆ ಡಿ ಎಸ್ಗೆ ಒಂದು ಹೇಳ್ತಾ ಇಲ್ಲ, ಯಾವುದೇ ಒಂದು ಪಕ್ಷ ಆಗಲಿ ಯಾರೇ ಆಗಲಿ, ಹೆಚ್ಚಿನ ಯೂತ್ನ ನೀವು ಇದು ಮಾಡಿ. ಯೂತ್ಗಳಿಗೆ ಅಪರ್ಚುನಿಟಿ ಕೊಡ್ತೇವೆ ಅಂತ ಹೇಳ್ತಾರೆ, ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಮಾತ್ರ. ನಾನು ನಿಮಗೆ ಮೊದಲು ಹೇಳಿದ್ನಲ್ಲ, ಅದನ್ನೇ ನೀವು ಮತ್ತೆ ಹೇಳ್ತಾ ಇದ್ದೀರಿ. ನಾನು ಅದು ಹೇಳಿದ್ದೇನೆ, ಅದಕ್ಕೆ ಸಮರ್ಥ ನಾಯಕರು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಬಿಟ್ಟು ಕೊಡ್ತಾರೆ, ಅದ್ರಲ್ಲಿ ಏನು ಮತ್ತೆ ಇಲ್ಲ. ಅಲ್ಲ, ಸಮರ್ಥ ನಾಯಕರು ಇಲ್ಲ ಅಂತಾನು ಹೇಳಿಲ್ಲ, ಸಮರ್ಥರಿದ್ದಾರೆ. ಅದನ್ನು ನಡೆಸಲು ಇನ್ನೂ ಉತ್ತಮ ಸಮರ್ಥರು ಬೇಕಾಗ್ತದೆ. ಇವ್ರು ಇವ್ರು ಯಾರು ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಅವರು ರಾಜ್ಯದಲ್ಲೇ ಸಾಧನೆ ಮಾಡಬೇಕಾಗಿದ್ದು ಬಹಳಷ್ಟು ಇದೆ. ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲೇ ಸಾಧನೆ ಮಾಡಬೇಕಾಗಿದ್ದು ಬಹಳಷ್ಟು ಇದೆ. ರಾಜ್ಯ ನಾಯಕರನ್ನಾಗಿ ಅವ್ರು ನೋಡ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಜನ ಇದು ಮಾಡ್ತಾ ಇದ್ದಾರೆ. ಮತ್ತು ಇವರೊಬ್ಬರು ಮಾಜಿ ಪ್ರಧಾನಿ ಆದವಂಥವರು, ಬಹಳ ಹಿರಿಯ ರಾಜಕಾರಣಿಗಳು, ಬಹಳ ಒಂದು ಹಿರಿಯರೊಡಿ ಬಂದಂಥವ್ರು. ಇವರಿಗೆ ರಾಜಕೀಯದ್ದು ಸಂಪೂರ್ಣವಾದ ಒಂದು ಇದು ಉಂಟು. ಇದು ರಾಷ್ಟ್ರೀಯ ಮಟ್ಟದ ಒಂದು ಪಕ್ಷ ನಡೆಸಬೇಕಂತ ಹೇಳಿದ್ರೆ ಅಷ್ಟು ಅನುಭವದ ಒಂದು ಅವಶ್ಯಕತೆ ಖಂಡಿತವಾಗಿಯೂ ಇದೆ. ನೋಡಿ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ನಿಮ್ಮಲ್ಲಿ. ಒಂದು ನಿಮಿಷ ನೀವು ನೋಡಿ, ನೀವು ಅದನ್ನ ನೀವೇ ನಿರ್ಧಾರ ಮಾಡ್ಬೇಕಾಗ್ತದೆ. ಯಾಕೆ ಅಂತ ಹೇಳ್ತೇನೆ ಕೇಳಿ, ಒಬ್ರು ಪ್ರಧಾನಿ ಹೇಗೆ ಆದ್ರು, ಹೇಗೆ ಪ್ರಧಾನಿ ಆದ್ರು, ಒಬ್ಬರು ಪ್ರಧಾನಿ ಈಗ ರಾಷ್ಟ್ರಪತಿ. ಎಲ್ಲ ಒಂದು ಕಡೆ ಇಡೀ ದೇಶದಲ್ಲಿ ರಾಜಕೀಯ ಅಭದ್ರತೆ ಹುಟ್ಟಿಕೊಂಡಂತ ತಕ್ಷಣದಲ್ಲಿ ಯಾರು ಊಹಿಸಿರ್ಲಿಲ್ಲ ದೇವೇಗೌಡರು ಪ್ರಧಾನಿಗಳಾಗ್ತಾರೆ ಅಂತ. ನೋಡಿ, ಇಡೀ ದೇಶ, ಒಂದು ನಿಮಿಷ, ಇಡೀ ದೇಶಕ್ಕೆ ಅಭದ್ರತೆ ಕಾಡ್ದಾಗ ಇಂತ ಒಬ್ಬ ವ್ಯಕ್ತಿಯನ್ನ ಆರಿಸಿದ್ದಾರೆ ಅಂತ ಹೇಳಿದ್ರೆ ದೇವೇಗೌಡರ ಒಂದು ಕೀರ್ತಿ ಎಷ್ಟು ದೊಡ್ಡದಂತ ಅನ್ನೋದನ್ನು ನೀವು ಗಮನಿಸಿ. ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂತ ಜೆಡಿಎಸ್ ಗೆ ರಾಷ್ಟ್ರೀಯ ಅಧ್ಯಕ್ಷರ ಅಗತ್ಯ ಇದೆಯಾ? ಇದೆ. ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ನೋಡಿ, ಜೆ ಡಿ ಎಸ್ ಹೇಳ್ತಾ ಇದ್ದೇನೆ, ಜೆ ಡಿ ಎಸ್ ನ ಅವಶ್ಯಕತೆ ಇಡೀ ರಾಷ್ಟ್ರದಲ್ಲಿ ಬರ್ತದೆ. ಇವತ್ತು ಏನು ಒಡೆದು ಹೋಗಿದೆಯೋ ಅದಷ್ಟು ಜೆ ಡಿ ಎಸ್ ನ ಒಂದು ದಳಕ್ಕೆ ಸಂಬಂಧಪಟ್ಟ ಒಂದು ಪಾಲು ಇದರಲ್ಲಿದೆ, ಇವ್ರದ್ದಿದೆ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಒಂದು ಗೌರವಿಸ್ತಾರೆ ಒಬ್ಬ ವ್ಯಕ್ತಿನ ಅಂತ ಹೇಳಿದ್ರೆ, ಈಗಿನ ಮಾನ್ಯ ಪ್ರಧಾನಿಗಳು ಕೂಡ ಅಷ್ಟು ಗೌರವಿಸ್ತಾರೆ ಅಂತ ಹೇಳಿದ್ದೆ ಹೋದ್ರೆ ನಮ್ಮ ದೇವೇಗೌಡರನ್ನ. ಯಾಕೆಂದ್ರೆ ಅವರಲ್ಲಿರುವ ಒಂದು ಹಿರಿತನ ಮತ್ತು ಅವರಲ್ಲಿರುವ ರಾಜಕೀಯ ಒಂದು ತಂತ್ರಗಾರಿಕೆ ಮತ್ತು ರಾಜಕೀಯ ಒಂದು ಹಿರಿತನಕ್ಕೆ ಅವರು ಅಷ್ಟು ಅವ್ರನ್ನ ಗೌರವಿಸ್ತಾರೆ. ಆದ್ರೆ ಅವ್ರ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ, ಅವ್ರು ಬಿಟ್ಕೊಡೋದಕ್ಕೆ ತಯಾರೇ ಇಲ್ಲ ಅಂತ. ನೋಡಿ, ಅದಕ್ಕೆ ಬೇಕಾದ ಒಂದು ವ್ಯಕ್ತಿ ಇದ್ದಾರೆ, ಬರ್ತಾರೆ. ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಬಿಟ್ಕೊಡ್ತಾರೆ, ಖಂಡಿತವಾಗಿ. ಯಾಕೆಂದ್ರೆ ನಾವು ಆ ಪಕ್ಷನ್ನ, ಇಲ್ಲಿವರೆಗೆ ಬೆಳೆಸಿರುವ ಪಕ್ಷನ್ನ ಉಳಿಸಿಕೊಂಡು ಹೋಗಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇದೆ. ಈ ಸಲ ಕುಮಾರಣ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಬಹಳಷ್ಟು ಕೆಲಸ ಮಾಡುವಂತ ಯುವಕರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಈ ಸಲ ಜನಗಳು ಕೂಡ ಇಲ್ಲಿ ಏನಾಗಿದೆ ಅಂದ್ರೆ, ಹತ್ತು, ಅದೇ ನಿಮ್ಮ ಮೊದಲು ಹೇಳಿದೆ, 10 ಸುಳ್ಳನ್ನ ಹೇಳಿ ಅದನ್ನೇ ಸತ್ಯ ಮಾಡ್ತಾರೆ. 10 ಸಲ ಒಂದು ಸುಳ್ಳನ್ನ ಹೇಳಿ ಹೇಳಿ ಅದನ್ನೇ ಸತ್ಯ ಮಾಡುವಂತದ್ದು ಇದೆ. ಎರಡು ಪಕ್ಷಗಳು ಮಾತ್ರ, ಮೂರನೇದು ಇಲ್ಲ ಅಂತೇಳಿ. ಮೂರನೇದು ಯಾಕಿಲ್ಲ, ಮೂರನೇದು ಇದೆ ಅನ್ನೋದಂತ ಒಂದು ಸಾಬೀತನ್ನ ಈ ಸಲ ಯೂತ್ಸ್, ಇಲ್ಲಿಯ ಜನ ಖಂಡಿತವಾಗಿಯೂ ಮಾಡ್ತಾರೆ, ಖಂಡಿತವಾಗಿಯೂ ಮಾಡ್ತಾರೆ. ಧನ್ಯವಾದಗಳು ಕಾರ್ಯಕ್ರಮಕ್ಕಾಗಿ. ಇದು ಜೆಡಿಎಸ್ ಜಟಾಪಟೆ, ಜೆಡಿಎಸ್ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಮುಂದೆ ಯಾವ ಮಟ್ಟಿನಲ್ಲಿ ಬೆಳೆದು ನಿಲ್ಲುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದಷ್ಟು ಪೈಪೋಟಿಗಳು ಖಂಡಿತ ನಡೀತಾ ಇದೆ. ಇದು ಜೆಡಿಎಸ್ ಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ ಜೆಡಿಎಸ್ ಜಟಾಪಟೆ, ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಎಸ್ ವೀಕ್ಷಕರೇ, ಬಹುತೇಕ ಜೆಡಿಎಸ್ ಜಟಾಪಟಿ ಬಹುತೇಕ ರಾಜ್ಯದಿಂದ ಜಿಲ್ಲೆ ತನಕವೂ ಕೂಡ ಬಂದಿರುವಂತದ್ದು, ಇದರಲ್ಲಿ ಯಾರು ಕೂಡ ಹೊರತಾಗಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಇರುವಂತದ್ದು. ಎಸ್ ವೀಕ್ಷಕರೇ, ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ರವಿಶೆಟ್ಟಿ ಇದ್ದಾರೆ, ಅವ್ರ ಜೊತೆ ಮತ್ತಷ್ಟು ಚರ್ಚೆ ಮಾಡೋಣ. ಎಸ್, ರವಿಶೆಟ್ಟಿ ಅವರೇ, ಬಹುಶಃ ಪ್ರಜ್ವಲ್ ರೇವಣ್ಣ ಅವರನ್ನ ಕಾಲೆಳೆಯೋದು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಕಾಲೆಳಿತಕ್ಕಂಥ ಕೆಲವೊಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರುವಂಥದ್ದು, ಅದಕ್ಕೆ ಏನು ಹೇಳ್ತೀರಾ? ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಆ ರೀತಿ ಯಾವುದು ಕೇಳಿ ಬಂದಿಲ್ಲ. ಅದು ಸಾಮಾನ್ಯ ಕಾಲೆಳೆಯುವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದ್ದದ್ದೇ ಅದು. ಆಕಾಂಕ್ಷಿಗಳು,
ಆಸೆಗಳು ಇದಿದ್ದದ್ದೇ. ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಯೋಗೇಶ್ ಶೆಟ್ಟಿಯವರು ನೇತೃತ್ವದಲ್ಲಿ ಈಗ ಒಂದು ವರ್ಷ ಆಗ್ತಾ ಬಂತವರು ನಡೀತಾ ಒಳ್ಳೆ ಒಂದು ಸಂಘಟನೆ ನಡೀತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಒಗ್ಗಟ್ಟಲ್ಲೇ ನಡೀತಾ ಇದೆ. ಸಂಘಟನೆ ಕೂಡ ಒಂದು ಉತ್ತಮ ರೀತಿಯಲ್ಲಿ ನಡೆದಿದೆ. ಈ ಸಲ ಖಂಡಿತವಾಗಿಯೂ ಅವರ ಒಂದು ಅಧ್ಯಕ್ಷ ತಂಡದಲ್ಲಿ ಒಂದು ಸೀಟನ್ನಾದ್ರೂ ನಾವು ತಗೊಳ್ತೀವಿ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ. ಆ ಒಂದು ಭರವಸೆಯನ್ನು ಜನ ಕೂಡ ಕೊಡ್ತಾ ಇದ್ದಾರೆ. ಆದರೆ ಎಷ್ಟೋ ಕಡೆಗಳಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಿದೆ. ಇಲ್ಲ 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 ಇಲ್ಲ, ಕ್ಯಾಂಡಿಡೇಟು ಎಲ್ಲರೂ ನಾನು ಮೇಲೂ ತಾನು ಮೇಲೂ ಅಂತ ಹೇಳ್ಬಿಟ್ಟು ಈಗ ಕ್ಯಾಂಡಿಡೇಟ್ಗೆ ಪೈಪೋಟಿ ನಡೀತಾ ಇದೆ ಜೆ ಡಿ ಎಸ್ನಲ್ಲಿ. ಯಾಕೆ ಅಂತೇಳಿದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯಿಂದ ಕರಾವಳಿಯಲ್ಲಿ ಪ್ರಥಮ ಬಾರಿಗೆ, ಇದು ನನಗೆ ಗೊತ್ತಿದ್ದಾಗೆ ಪ್ರಥಮ ಬಾರಿ, ಮೊದಲೇ ಆಗಿತ್ತು ಏನೋ ಗೊತ್ತಿಲ್ಲ, ಪ್ರಥಮ ಬಾರಿಗೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯಿಂದ ಇತರ ಪಕ್ಷಗಳಿಂದ ಬರುವಂಥದ್ದು ನಾವು ಬರ್ತಾ ಇದ್ದೇವೆ, ನಿಮ್ಮ ಪಕ್ಷಕ್ಕೆ ನಾವು ಬರ್ತೇವೆ ಅನ್ನೋ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸ್ವಲ್ಪ ಜನನ ಸೇರಿಸ್ಕೊಂಡಿದ್ದೇವೆ, ಬೈಂದೂರು ಕ್ಷೇತ್ರದಲ್ಲಿ ಸೇರಿಸ್ಕೊಂಡಿದ್ದೇವೆ, ಈಗ ಕೂಡ ಸೇರಿಸ್ಕೊಳ್ಳಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೇವೆ. ಯಾಕೆ ಅಂದರೆ ಬೈಂದೂರಿನ ಜನಗಳು ಈ ಸಲ ಬದಲಾವಣೆಯನ್ನು ಬಯಸಿದ್ದಾರೆ. ಯಾಕೆ ಅಂತೇಳಿದರೆ ಅಲ್ಲಿ ಇಷ್ಟು ವರ್ಷಗಳಾಯಿತು ಒಂದೇ ಒಂದು ಅಭಿವೃದ್ಧಿಯಲ್ಲಿ ಬಹಳ ಶೂನ್ಯತೆ ಇದೆ. ಅದು ನಮಗೆ ಜನಗಳಿಗೆ ಬೇಕಾಗಿರುವಂಥದ್ದು ಏನಂತ ಹೇಳಿದರೆ ಸ್ವಚ್ಛ. ಈಗ ಅವರು ಬಂದವರೆಲ್ಲರೂ ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ, ನಾನು ಯಾರನ್ನು ದೂರ್ಲಿಕ್ಕೆ ಹೋಗೋದಿಲ್ಲ. ನಾನು ಜನಗಳಲ್ಲಿ ಕೇಳ್ತಾ ಇರೋದು ಒಂದೇ, ನನಗೊಂದು ಅವಕಾಶ ಕೊಡಿ. ಯಾಕೆಂದರೆ ಯುವ ಮೈಂಡ್ ಇದೆ, ಒಂದು ನನಗೆ ಒಂದು ಹೀಗೆ ಮಾಡಬೇಕನ್ನೋ ಒಂದು ಪ್ಲಾನ್ ಇದೆ, ಅದನ್ನು ಮಾಡ್ತೇನೆ. ಯಾಕೆಂದರೆ ಮೂಲಭೂತ ಸೌಕರ್ಯಗಳಲ್ಲಿ ಮೇಯ್ನ್ ಮೇಯ್ನ್ ಆಗಿರೋದು ಏನಿಲ್ಲ, ಪಂಚಾಯತ್ ವಲಯದಲ್ಲಿ ಆಯಾಯ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆಗಳನ್ನು ಆಯಾಯ ಪಂಚಾಯತಿಯವರೇ ಮಾಡಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಬೇಕು ವರ್ಷಕ್ಕೊಂದ್ಸಲ. ಈ ಒಂದು ನಿಯಮ ಹಾಕಿದ್ದೆ ಹೋದರೆ ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಯಾವ ರಸ್ತೆಗಳು ಕೂಡ ಹಾಳಾಗೋದಿಲ್ಲ. ಯಾಕೆಂದರೆ ಅದನ್ನು ಯಾಕೆ ಮಾಡ್ತಾ ಇಲ್ಲವೋ ನನಗೆ ಗೊತ್ತಿಲ್ಲ. ಮತ್ತು ಬಂದಿರುವ ಅನುದಾನನ ನೂರಕ್ಕೆ ನೂರು ಬಳಸ್ಕೋಬೇಕು. ಇಲ್ಲಿ ಏನಾಗ್ತದೆ ಅಂತೇಳಿದರೆ ಒಬ್ಬರಿಗೆ ಒಂದೇ ಸಲ ಅವಕಾಶ ಕೊಡಬೇಕು ಅನ್ನೋದು ಕೂಡ ನನ್ನ ವಾದ ಉಂಟು. ಈ ಸಲ ರವಿ ಶೆಟ್ಟರ್ ಏನಾದ್ರು ಎಮ್ ಎಲ್ ಎ ಆಗಿದ್ದೆ ಹೋದ್ರೆ ಮುಂದಿನ ಸಲ ಬೇರೆಯವರಿಗೆ ರವಿ ಶೆಟ್ಟರ್ ಬಿಟ್ಕೊಡ್ಬೇಕು. ಯಾಕೆಂದರೆ ಇವತ್ತು ನಾವು ಒಂದು ಮೊಬೈಲ್ ಸಿಮ್ ತಗೋತೇವೆ, ಮೊಬೈಲ್ ತಗೋತೇವೆ, ಮೊಬೈಲ್ ತೊಗೊಂಡಾಗ 2G ಫಸ್ಟ್ ಏನೋ ಇಂಟರ್ನೆಟ್ ಅಂತ ಬರ್ತಾಯಿತ್ತು, ಈ ಅಂತ ಬರ್ತಾಯಿತ್ತು, ಅದ್ರ ಸ್ಪೀಡ್ ಸಾಕಾಗಿಲ್ಲ ನಮಗೆ. ಆಮೇಲೆ 2G ಬಂತು, 3G ಬಂತು, 4G ಬಂತು, ಈಗ ಯಾವುದೋ 5G, 10G ಏನೋ ಬರ್ತಾ ಉಂಟು, ಅದೇ ಹೆಸರಲ್ಲಿ ಕಾರು ಬೈಕು ಎಲ್ಲದೂ ಬರ್ತಾ ಉಂಟು. ಬರೀ ಒಂದು ಮೊಬೈಲ್ ಮಾತಾಡೋದು ಇಂಟರ್ನೆಟ್ಗೆ ನಾವು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಅಷ್ಟು ಇದು ಮಾಡ್ತೇವೆ. ಇದು ಬದುಕು, ಇದು ಜೀವನ, ಇದು ಯಾಕೆ ಓಲ್ಡ್ ಜಿಲ್ಲೆ ಇದೆ? ನ್ಯೂ ಜಿ ಬರಲಿ, ರವಿ ಶೆಟ್ಟರ್ ಈ ಸಲ ನಿಲ್ತಾರೆ, ರವಿ ಶೆಟ್ಟರ್ ಎಮ್ ಎಲ್ ಎ ಆದ್ರು ಅಂತ ಹೇಳಿದ್ದೆ ಹೋದರೆ ನೆಕ್ಸ್ಟ್ ಸಲ ರವಿ ಶೆಟ್ಟರ್ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ಬಹುಶಃ ಬಿಟ್ಟು ಕೊಡುವ ಸಂಪ್ರದಾಯಗಳು ಜೆಡಿಎಸ್ ನಲ್ಲಿ ಇಲ್ಲ. ಇಲ್ಲ ಇಲ್ಲ, ಜೆಡಿಎಸ್ ಅಲ್ಲ, ಅಧ್ಯಕ್ಷರ ಸ್ಥಾನದಲ್ಲೂ ಕೂಡ ದೇವೇಗೌಡರಲ್ಲಿ ತನಕ ಬಿಟ್ಟು ಕೊಡಲಿಲ್ಲ. ನಾನು ಹೇಳ್ತೇನೆ ರಾಜ್ಯ ಅಧ್ಯಕ್ಷರ ಸ್ಥಾನವನ್ನು ಕೂಡ ಕುಮಾರಸ್ವಾಮಿಗಳು ಬಿಟ್ಟು ಕೊಡಲಿಲ್ಲ. ಇಲ್ಲ ಇಲ್ಲ, ಕುಮಾರಸ್ವಾಮಿ ಅವರು ರಾಜ್ಯ ಅಧ್ಯಕ್ಷ ಸೀಟಿಗೆ ಬಂದು ಬಹಳ ಟೈಮ್ ಏನಾಗಿಲ್ಲ. ಆದ್ರೆ ಇವರು ದೇವೇಗೌಡರು ಬಿಟ್ಟು ಕೊಡೋ ರಾಜ್ಯ ಅಧ್ಯಕ್ಷ ಇದ್ದಾರೆ, ಈಗ ನೆಕ್ಸ್ಟ್ ಬಿಟ್ಟು ಕೊಡ್ತಾರೆ. ಬಿಟ್ಟು ಕೊಡೋದಕ್ಕಾಗಿ ಈಗ ಬಹಳಷ್ಟು ಇದು ನಡೀತಾ ಇದೆ. ಅದೇ ಅಲ್ಲಿ ಸಮರ್ಥರು ಬಂದಿದ್ದೆ ಹೌದಾದರೆ ಆ ಇದಕ್ಕೆ ಅದನ್ನ ನಿಭಾಯಿಸಬಲ್ಲ ಸಮರ್ಥರ ಇದ್ದಾರೆ, ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಇನ್ನೂ ಹೆಚ್ಚಿನ ಜವಾಬ್ದಾರಿ ಬೇಕು, ಯಾಕಂದ್ರೆ ಅವರು ಕಟ್ಟಿ ಬೆಳೆಸಿರುವಂತ ಒಂದು ಪಕ್ಷನ ನಡೆಸ್ಕೋಗೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಸಮರ್ಥರು ಬಂದಿದ್ದೆ ಹೌದಾದ್ರೆ ಖಂಡಿತವಾಗಿ ಬಿಟ್ಕೊಡ್ತಾರೆ. ಅದಕ್ಕೆ ಉದಾಹರಣೆ ಹೇಳ್ತೇನೆ ಕೇಳಿ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಪಕ್ಷನ ಬೆಳೆಸೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ, ಬೆಳೆಸೋದಕ್ಕಿಂತ ಮೇಯ್ನ್ ಆಗಿ ಉಳಿಸ್ಕೊ ಬಂದಿದ್ದಾರೆ. ಇವತ್ತು ಬೈಂದೂರಿನಲ್ಲಿ ಆಗ್ಲಿಕ್ಕೆ ಕರಾವಳಿಯಲ್ಲಿ ಯಾವುದೇ ರೀತಿಯ ಜೆ ಡಿ ಎಸ್ಸಿನ ಪ್ರಬಲ ಇರಲಿಲ್ಲ, ಈಗ ಒಂದು ವರ್ಷದಿಂದ ಬಹಳಷ್ಟು ಪ್ರಬಲತೆ ಹೊಂತಾ ಇದೆ, ಅದು ಇರಲಿಲ್ಲ. ಅಂಥದ್ದಾಗಿಯೂ ಅದನ್ನೇ ನೆಚ್ಚಿಕೊಂಡು ಬಂದಂತಹ ಬಹಳಷ್ಟು ಕಾರ್ಯಕರ್ತರು ಇದ್ದಾರೆ, ಸ್ವಚ್ಛ ಮನಸ್ಸಿನ ಶುದ್ಧ ಕಾರ್ಯಕರ್ತರು ಇದ್ದಾರೆ. ಅವರು ರವಿ ಶೆಟ್ಟಿಯವರು ಯಾವುದೋ ಒಂದು ಸಂಘಟನೆಯಿಂದ ಬರ್ತಾರೆ ಅಂತ ಹೇಳಿದ ತಕ್ಷಣ ಕೊಂಕು ಕಾಲೆಳಿದೇನೆ ನೇರವಾಗಿ. ಹೌದು, ರವಿ ಶೆಟ್ಟಿಯವರು ಬರ್ತಾ ಇದ್ದಾರೆ, ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಾವು ಅವ್ರ ಜೊತೆ ನಾವು ಇರ್ತೇವೆ, ಇದು ಈ ಸಲ ನಾವು ಪಕ್ಷನ ಗೆಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹಿಂದೆ ನಿಲ್ತಾರೆ ಅಂತ ಹೇಳಿದ್ದೆ. ಹೌದಾದ್ರೆ ಆದ್ರೆ ಈ ಜೆಡಿಎಸ್ ಒಳಗಡೆ ಆ ತರದ ಮನಸ್ಥಿತಿ ಇಲ್ಲ ಅಂತ ಎಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡೋದಾದ್ರೆ ನನಗೂ ಕೂಡ ಕೊಡ್ಬೇಕು ಟಿಕೆಟ್ ಅಂತ ಮತ್ತೊಬ್ರು ಕೇಳ್ತಾರೆ. ಬಹುಶಃ ಕುಮಾರಸ್ವಾಮಿ ಕುಟುಂಬ ಮತ್ತು ರೇವಣ್ಣ ಅವರ ಕುಟುಂಬದ ನಡುವೆ ಇದೊಂದು ಜಟಪಟಿ ನಡೀತಾ ಇದೆ ಅನ್ನೋ ಮಾತುಗಳು. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ ಆ ಜಟಪಟಿ ಬಗ್ಗೆ, ನಾನು ಈಗ ಅದು ಅವ್ರದ್ದು ಕುಟುಂಬಕ್ಕೆ ಬಿಟ್ಟ ವಿಷಯ. ಆದ್ರೆ ನಾನು ಹೇಳ್ತಾ ಇರುವಂತದ್ದು, ಎಬಿಲಿಟಿ ಇರೋರಿಗೆ ಅದನ್ನ ಗೆಲ್ತೀನಿ ಅನ್ನೋರಿಗೆ ಮತ್ತು ಏನಾದ್ರೂ ಮಾಡ್ತೀನಿ ಸಾಧಿಸ್ತೀವಿ ಅನ್ನೋರಿಗೆ ಅವರಿಗೆ ಕೊಡ್ಲೇಬೇಕಾಗ್ತದೆ. ಯಾಕೆಂದ್ರೆ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯದ್ದು ಅಷ್ಟೊಂದು ಅನುಭವ ಕೊರತೆ ಏನಿಲ್ಲ, ಇಡೀ ಕುಟುಂಬದ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಅನುಭವ ಉಂಟು. ಯಾಕೆಂತ ಹೇಳಿದ್ರೆ ರಾಜಕೀಯ ನೋಡ್ಕೊಂಡ್ಬಂದವರು, ಅವರು ಅನುಭವಿಗಳೇ, ಅವರು ವಯಸ್ಸಿನಲ್ಲಿ ಚಿಕ್ಕವರು ಬಿಟ್ಟರೆ ಅನುಭವದಲ್ಲಿ ಏನು ಕೊರತೆ ಇಲ್ಲ.
ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲೂರಿನಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತೀರಾ? ಅಲ್ಲ, ಅದ್ರ ಬಗ್ಗೆ ನಾವು ಈಗ, ಯಾಕಂದ್ರೆ ಟಿಕೆಟ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರ ಆಕಾಂಕ್ಷಿಗಳು ಬೇಲೂರಿನಿಂದ ಟಿಕೆಟ್ ಇಳಿಬೇಕು ಅನ್ನುವಂತ ಯೋಚನೆ ಇತ್ತು, ಅದ್ರಲ್ಲಿ ಲಿಂಗಾಯತರ ಪ್ರಭಾವ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟು ಅಲ್ಲಿಂದ ತಪ್ಪಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಬಹುತೇಕ ಹುಣಸೂರಿನಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಟಿಕೆಟ್ ಸಿಗುತ್ತಾ ಅನ್ನುವಂತ ಗೊಂದಲ. ನೋಡಿ, ಅದು ಖುಷಿಯಾಗುವಂತ ವಿಷಯ ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಹೋದ್ರು ನಾವು ನಿಲ್ತಾರೆ ಗೆಲ್ತಾರೆ ಅಂತ ಹೇಳಿದ್ದು ಹೌದಾದ್ರೆ, ಅವರ ಸಂಘಟನೆ ಬಹಳ ಚೆನ್ನಾಗಿದೆ ಅಂತ ನಾವೀಗ ಅರ್ಥ ಮಾಡ್ಕೋಬೇಕಾಗಿದ್ದು. ಇದು ಒಂದು, ಅವರಿಗೆ ಯಾಕೆ ನೀವು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ರಿ ಅಂತ ಹೇಳಿದ್ರೆ, ಅದಕ್ಕೆ ಯಾವ ಜಾಗದಲ್ಲಿ ನಿಂತರೂ ನಾನು ಸಂಘಟನೆ ಮಾಡಿ ಗೆಲ್ತೀನಿ ಅನ್ನೋ ಒಂದು ಛಲ ಇದೆಯಲ್ಲ, ಅಂಥವ್ರಿಗೆ ಕೊಡಬೇಕು ಅನ್ನೋದು ಒಂದು. ಈಗ ಸಂಘ ಟಿಕೆಟ್ ವಿಷಯದಲ್ಲಿ, ರವಿ ಶೆಟ್ಟಿ ಅವರೇ, ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಟಿಕೆಟ್ ಕೊಡಬಾರದು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ ಹುದ್ದೆ ಅನ್ನುವಂತ ಇಲ್ಲ. ನೋಡಿ, ಕೆಲಸ ಮಾಡುವವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಆದ್ರೇನು, ಎಂಎಲ್ಎ ಆದ್ರೇನು, ಎರಡು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಇರುವಂತದ್ದೇ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದ್ರೆ ಎಂಎಲ್ಎ ನ ಬೇರೆ ಒಬ್ರಿಗೆ ಕೊಟ್ಟಿದ್ರೆ ಅವಕಾಶ ಸಿಕ್ಕದಂಗಲ್ವ ಬೇರೆ ಒಬ್ರಿಗೆ? ಆದ್ರೆ ಆ ಯೋಚನೆ ಕುಮಾರಸ್ವಾಮಿ ಅವರ ಕುಟುಂಬದೊಳಗೆ ಇಲ್ಲ ಅಂತ ಎಲ್ಲೊಂದ್ ಕಡೆ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವ್ರು ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾಗೆಲ್ಲ ದೇವೇಗೌಡರ ಕುಟುಂಬದಿಂದ ಒಂದ್ ಮಾತು ಬರ್ತೈತೆ, ಅವ್ನು ಮೊದಲು ಪಕ್ಷ ಸಂಘಟನೆ ಮಾಡ್ಲಿ ಆಮೇಲೆ ಟಿಕೆಟ್ ಕೊಡೋಣ. ಅದೇ ರೀತಿ ನಡೀತಾ ಇರ್ಬೋದಲ್ವಾ? ಈಗ ಅದರಲ್ಲಿ ತಪ್ಪೇನಿದೆ? ಪಕ್ಷ ಸಂಘಟನೆಗೆ ಪಕ್ಷ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟು, ಉತ್ತಮ ಹುದ್ದೆಯನ್ನು ಕೊಟ್ಟು ನೀನು ಪಕ್ಷ ಸಂಘಟನೆ ಮಾಡುವಂತ ಬಿಟ್ಟಿರ್ಬೋದಲ್ಲ, ಈಗ ಟಿಕೆಟಿನ ಮಾತೆಲ್ಲ ಬಂತು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಮುಂಚಿನಿಂದಲೂ ಕೂಡ ಒಂದಷ್ಟು ಏನು ಟಿಕೆಟ್ ಪಡೆಯುವಂತ ಹುನ್ನಾರದಲ್ಲೇ ಇದ್ರು. ಆ ಬೇಲೂರಿನಿಂದ ಕಣ್ಣು ಹಾಕಿದ್ರು, ಅಲ್ಲಿ ಲಿಂಗಾಯತರ ಪ್ರಭಾವ ಇದೆ ಅಂತಾಯ್ತು, ಹುಣಸೂರಿಗೆ ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲ, ಅಲ್ಲೂ ಎಲ್ಲ ಒಂದು ಕಡೆ ನೋಡಿ, ಇವರೇ ಅಪವಾದಗಳು ಬರ್ತಿದೆ. ಆಕಾಂಕ್ಷೆ ಪಡೋದು ಬೇಕು ಅಂತ ಹೇಳಿ ಇಷ್ಟ ಪಡೋದ್ರಲ್ಲಿ ತಪ್ಪೇನಿದೆ? ಆಕಾಂಕ್ಷೆ ಪಡಬೇಕಾಗ್ತದೆ, ಅಭಿಲಾಷೆ ಪಟ್ಟಿದ್ದಾರೆ. ಅದಕ್ಕೆ ವಿಶ್ವನಾಥ್ ಅವರು ಅಡ್ಡಗಾಲಾಗಿದ್ದಾರೆ, ಕಾಂಗ್ರೆಸ್ ನಿಂದ ಬಂದವರು. ಅಡ್ಡಗಾಲಾಗಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವ್ರನ್ನ ತೂಕ ಮಾಡ್ತಾರೆ. ತೂಕ ಮಾಡಿದಾಗ ಯಾರು ಇವರಲ್ಲಿ ಯಾರು ಅದನ್ನ ನಿಭಾಯಿಸಬಲ್ಲರು? ಮತ್ತೆ ಇನ್ನೊಂದಾಗಿ, ವಿಶ್ವನಾಥ್ ಅವರು ಇವರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಪ್ರಜ್ವಲ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ವಿಶ್ವನಾಥ್ಗೆ ಕೊಡ್ತಾ ಇದ್ದಾರೆ. ತಪ್ಪೇನು? ಯಾಕೆಂದ್ರೆ ನೀವು ಮಾಧ್ಯಮದವ್ರು ಏನ್ ಮಾಡ್ತೀರಾ ಅಂತ ಹೇಳಿದ್ದೆ ಹೋದಾದ್ರೆ, ಹೀಗೆ ಮಾಡಿದ್ರು ತಪ್ಪು ಅಂತ ಹೇಳ್ತೀರಾ? ಹಾಗೆ ಅವರಿಗೆಲ್ಲಾದ್ರೂ ಕೊಟ್ಟಿದ್ದೆ ಹೋದ್ರೆ ವಿಶ್ವನಾಥ್ ಅವ್ರನ್ನ ತಗೊಂಡು ಹೊಳೆ ಗೊತ್ತಾಕಿದ್ರು ಅಂತ ಹೇಳ್ತೀರಿ ನೀವು. ಅದೇ ವಿಶ್ವನಾಥ್ ಅವ್ರಿಗೆ ಕೊಟ್ಟಿದ್ದೆ ಹೋದ್ರೆ ಇವ್ರನ್ನ ತಗೊಂಡು ಹೊಳೆ ಗೊತ್ತಾಕಿದ್ರೆ ನಿಮ್ಮ ಲೆಕ್ಕದಲ್ಲಿ ಯಾಕೆ ಮಾಡಿದ್ರು ತಪ್ಪಾಗ್ತದೆ? ಇಲ್ಲ ಇಲ್ಲ, ಯಾವುದೇ ಪಕ್ಷದ ಯಾವುದೇ ಕ್ಷೇತ್ರದ ಕುರಿತಾಗ ಸ್ಥಿರ ಇಲ್ಲ. ಬೇಲೂರು ಟ್ರೈ ಮಾಡ್ತಾರೆ, ಅಲ್ಲಿ ಲಿಂಗಾಯತರ ಪ್ರಭಾವ ಇದೆ ಅಂತ ತಪ್ಪಿಸ್ತಾರೆ. ಹುಣಸೂರು ಟ್ರೈ ಮಾಡ್ತಾರೆ, ಅಲ್ಲಿ ವಿಶ್ವನಾಥ್ ಇದಾರೆ ಅನ್ನೋ ಕಾರಣಕ್ಕೆ ತಪ್ಪಿಸ್ತಾರೆ. ರಾಜರಾಜೇಶ್ವರಿ ನಗರ ಟ್ರೈ ಮಾಡ್ತಾರೆ, ಅಲ್ಲಿ ಮುನಿರತ್ನ ಬರ್ತಾರೆ ಅಂತ ತಪ್ಪಿಸ್ತಾರೆ. ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಗೊಂದಲ. ನೋಡಿ, ಪ್ರಜ್ವಲ್ ರೇವಣ್ಣ ಅವರು ವ್ಯಕ್ತಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಅವರು ಯಾವ ಜಾಗದಲ್ಲಿ ನಿಂತು ಗೆಲ್ಲುವಂತ ವ್ಯಕ್ತಿ. ಅಲ್ಲ ಅಲ್ಲ, ಒಂದು ನಿಮಿಷ, ಹಾಗಲ್ಲ. ನೀವೀಗ ಏಕಾಏಕಿ ಆ ಜಾಗದಲ್ಲಿ ಇರೋರನ್ನ ತೆಗೆದು ಇನ್ನೊಂದೊಬ್ಬರನ್ನ ಇದು ಮಾಡುವಂಥದ್ದು, ಅಥವಾ ಆ ಜಾಗದಲ್ಲಿ ಈಗ ಅಲ್ಲಿ ಆ ಜಾಗದಲ್ಲಿ ಕೊಡುವ ವ್ಯಕ್ತಿಯನ್ನ ಬೇರೆ ಜಾಗದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದೆ ಹೋದಾದ್ರೆ ಗೆಲ್ಲುವಂತ ಕೆಲವೊಂದೊಂದು ಸಾಧ್ಯತೆಗಳು ಕಡಿಮೆ ಇರ್ತದೆ. ಅವಾಗ ಇದಾದ್ರೆ ಏನಾಗ್ತದೆ ಅಂದ್ರೆ, ಮನೆಯ ಮಗ ಹೇಳಿದ್ದನ್ನು ಕೇಳ್ತಾರೆ, ಪಕ್ಷದ ಒಂದು ಜವಾಬ್ದಾರಿ, ಉತ್ತಮವಾದ ಒಂದು ಜವಾಬ್ದಾರಿಯನ್ನು ಕೊಡಬಹುದು ಅನ್ನುವ ಈ ಒಂದು ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರದಲ್ಲಿ ಅವರಿಗೆ ಒಂದು ಉತ್ತಮ ಸಂಘಟನೆ ಮಾಡಿ ಮೊದಲು. ಯಾಕೆಂದ್ರೆ ಇವರಿಗೆ ಈಗ ನಮ್ಗೆ ಏನಾಗಿದೆ ಅಂದ್ರೆ, ನಮ್ಮ ಪಕ್ಷದಲ್ಲಿ ಶತಾಯತಗತವಾಗಿ ಈ ಸಲ ನಾವು ಅಧಿಕಾರ ಹಿಡಿಲೇಬೇಕು, ಅಧಿಕಾರ ಜನ ನಮಗೆ ಕೊಟ್ಟೇ ಕೊಡ್ತಾರೆ ಈ ಬಾರಿ. ಯಾಕೆಂತ ಹೇಳಿದ್ರೆ, ಅದಕ್ಕೆ ಗೊತ್ತಿರ್ಬೋದು ನೀವು, ವಿಕಾಸ ಯಾತ್ರೆಗಳು ಹೊರಡುವ ಸಮಯದಲ್ಲಿ ಆ ಜನ ಬೆಂಬಲ ಇಷ್ಟು ಟೈಮು ಕೂಡ ಜನ ಬೆಂಬಲ ಇತ್ತು, ಅದು ಓಟಾಗಿ ಪರಿವರ್ತನೆ ಆಗ್ತಿರಲಿಲ್ಲ. ಈಗ ಖಂಡಿತವಾಗಿಯೂ ಜನ ಬೇಸತ್ತು, ಕುಮಾರಣ್ಣ ಈ ಬಾರಿ ಒಂದು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಕೂಗನ್ನು ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟಿಲ್ಲ ಅಂತ ಹೇಳಿದ್ರೆ ನಾವು ಅದೇ ನೀವು ಹೇಳಿದ ಹಾಗೆ, ಕರಾವಳಿ ಭಾಗದಲ್ಲಿ ಇವತ್ತು ಬೈಂದೂರಿನ ಮೂಲೆ ಮೂಲೆಗೆ ಹೋದ್ರೂ ನನಗೆ ಸಿಕ್ತಾ ಇರೋ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸುತ್ತಾ ಇದ್ದೇನೆ. ಜನಗಳು ಎಷ್ಟು ನನಗೆ ಒಂದು ಇದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವಿದ್ದೇವೆ ಈ ಬಾರಿ, ಆದರೂ ಎದುರುಗಡೆ ಬರೋ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ದೆ ಹೋದಾದ್ರೆ, ಈ ಒಂದು ಪಕ್ಷದವರು ಅಥವಾ ಒಂದು ಪಕ್ಷ, ಈ ಪಕ್ಷದ ಆಡಳಿತ ಪಕ್ಷದಲ್ಲಿ ಇಲ್ಲಿವರೆಗೆ ನಡೀತಾ ಇದ್ದಂತ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡಕ್ಕೂ ಅವ್ರು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಜನಗಳು ಬಂದವಾಗ ಮನೆ ಕಟ್ಟಬೇಕು ಅಂತ ಬಂದರೆ ಸ್ವಲ್ಪ ಹಂಚೋ ಏನೋ ಕೊಡೋದು, ಅಥವಾ ಒಂದು 2,000-3,000 ರೂಪಾಯಿ ಕೊಡೋದು, ಅದು ಒಂದು ಮುಲಾಜಿದೆ. ರಾಜಕಾರಣಿಗಳಿಗೆ, ಕೆಲವು ರಾಜಕಾರಣಿಗಳಿಗೆ ಮುಲಾಜಿಲ್ಲ ಅಂತ ಹೇಳಿದ್ದೆ ಹೋದವರು, ಅದನ್ನ ತಗೊಂಡಿರೋ ಜನಗಳಿಗೆ ಸ್ವಲ್ಪ ಮುಲಾಜಿದೆಯಲ್ಲ, ಹಾಗಾಗಿ ಅವರು ಎದುರುಗಡೆ ಬರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಮತ್ತು ಕೆಲವು ಈ 94C ಅದು ಇದು ಎಲ್ಲ ಇದೆ, ಅದನ್ನು ಎಲ್ಲಿ ಹಿಡಿತಾರೋ ಅನ್ನೋ ಒಂದು ಇದಿದೆ. ಆದರೆ ಈ ಸಲ ಮಾತ್ರ ಬೈಂದೂರಿನಲ್ಲಿ ಖಾತೆ ತೆರೆಯುವುದು ಖಚಿತ. ಜನಗಳು ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಾರೆ. ಯಾಕೆಂದರೆ ನನಗೆ ದಿನ ಪ್ರತಿ
ನಿಲ್ಲಿಕ್ಕೂ ಆಗ್ತಾ ಇಲ್ಲ, ಅಣ್ಣ ಇಲ್ಲಿ ಬನ್ನಿ, ಇಲ್ಲಿ ಇದು ಮಾಡ್ತಾ ಇದ್ದೇವೆ, ಇಲ್ಲಿ ಹುಡುಗರು ಸೇರಿದ್ದೇವೆ. ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಮಾಡಬೇಕಾಗಿರ್ತಕ್ಕಂಥ ಯಾವ ಕೆಲಸವನ್ನು ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ಬಾರಿ ಜೆಡಿಎಸ್ ನ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಯಾವುದೇ ರೀತಿಯ ಸಾಧ್ಯತೆಗಳಿಲ್ಲ, ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ. ನೋಡಿ, ಪ್ರಾದೇಶಿಕ ಪಕ್ಷವಾಗಿ ಪರಿಪೂರ್ಣವಾಗಿರ್ತಕ್ಕಂತಹ ಸಮಬಲವನ್ನು ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ, ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಕೇಳ್ತೇನೆ. ಇವರು ಇವತ್ತು ಪ್ರಾದೇಶಿಕ ಪಕ್ಷನ ದೂರ್ತಾ ಇದ್ದಾರೆ. ಇವರಿಗೆ ಇವರು ಸೀಟ್ ಕಡಿಮೆ ಬಂದ್ರೆ ಪ್ರಾದೇಶಿಕ, ಈಗ ಅವ್ರನ್ನ ಅಪವಿತ್ರ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಾದೇಶಿಕ ಪಕ್ಷಗಳನ್ನ. ಇವರು ಜಂಟಿಯಾಗಿ ಮೈತ್ರಿ ಮಾಡ್ಕೊಳ್ಳುವಾಗ ಇವರಿಗೆ ಪವಿತ್ರತೆ ಇರ್ತದ ಅಲ್ವಾ? ಅಂದ್ರೆ ರಾಜಕೀಯಕ್ಕಾಗಿ ಏನು ತನ್ನ ಫಿಲ್ಲಿಂಗ್ ಗ್ಯಾಪ್ ಫಿಲ್ ಮಾಡ್ಕೊಳ್ಳುವಂತ ಒಂದು ಪಕ್ಷ ಆಗಿ ಮಾತ್ರ ಉಳ್ಕೊಂಡಿದೆ ರಾಷ್ಟ್ರೀಯ ಪಕ್ಷಗಳಿಗೆ. ನಾನು ಅದೇ ರಾಜಕೀಯ ಪಕ್ಷಗಳು ದೂರ್ಲಿಕ್ಕೆ ಈಗ ಏನ್ ಬೇಕಾದ್ರೂ ದೂರ್ತಾರೆ. ಅಪ್ಪ ಮಗನ ಪಕ್ಷ ಅಂತ ಹೇಳ್ತಾರೆ, ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ, ಪಕ್ಷ ಗೆಲ್ಲುವುದಿಲ್ಲ ಅಂತ. ಅಲ್ಲ, ಸುಳ್ಳಲ್ಲ, ಎಲ್ಲ ಪಕ್ಷದಲ್ಲೂ ಇದ್ಕೊಂಡು ಇವ್ರು ಈ ರೀತಿ ಮಾತಾಡಬಾರ್ದು. ಇದನ್ನ ಇವ್ರು ಹೇಳ್ತಾ ಇದ್ದಾರೆ. ಅದೇ ನೀವು ಮೈತ್ರಿ ಮಾಡ್ಕೊಳ್ಳುವಾಗ ಮಾತ್ರ ಬಹಳ ಪವಿತ್ರವಾಗಿರ್ತದ ಪಕ್ಷ. ನೋಡಿ ಸ್ವಾಮಿ, ಜೆಡಿಎಸ್ ನಷ್ಟು ಅಪವಿತ್ರ ಮೈತ್ರಿ ಮಾಡಿಕೊಂಡ ಪಕ್ಷ ಮತ್ತೊಂದು ಸಿಗ್ಲಿಕ್ಕಿಲ್ಲ. ಯಾಕೆ ಕಡೆ ಕಾಂಗ್ರೆಸ್ ಜೊತೆ ಹೋಗಿ ಬಿಬಿಎಂಪಿ ಕಾಂಗ್ರೆಸ್ ನವರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಇನ್ನೊಂದು ಕಡೆ ಹೋಗಿ ಬಿಜೆಪಿ ಅವರ ಜೊತೆ ಮೈತ್ರಿ. ನೋಡಿ, ನಮಗೆ ಒಂದು ಶುದ್ಧವಾಗಿರ್ತಕ್ಕಂಥ, ನಮಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವಕಾಶ ಬೇಕು ನಮಗೆ ಕೆಲಸ. ಒಂದು ನಿಮಿಷ, ಕರಪ್ಟ್ ಅಲ್ಲ, ಕರಪ್ಟ್ ಆದಾಗ ಹೊರಗಡೆ ಬಂದಿದ್ದು ಉದಾಹರಣೆ ಇದೆ. ಬಿಜೆಪಿ ಜೊತೆ ಹೊರಗಡೆ ಬಂದಿದ್ದೀರಿ, ಕಾಂಗ್ರೆಸ್ ಜೊತೆ ಹೊರಗಡೆ ಬಂದಿದೆ, ಸೈದ್ಧಾಂತಿಕ ಅಲ್ಲ. ನಮ್ಮ ನೋಡಿ, ನಮ್ಮ ಸೈದ್ಧಾಂತಿಕಕ್ಕೆ ಸರಿಯಾಗಿ ಇರ್ತೀವಿ ಅಂತ ಹೇಳಿದಾಗ ಹೋದವಾಗ ಅವರು ನಮ್ಮನ್ನ ಮೋಸಗೊಳಿಸಿದ್ದಾರೆ. ನಮ್ಮ ಸೈದ್ಧಾಂತಿಕ ಸರಿಯಾಗಿ ಇಲ್ಲದೆ ಇದ್ದಾಗ ನಾವು ಅಲ್ಲಿ ಒಂದು ಚೂರು ನಿಲ್ದೇನೆ ಹೊರಗಡೆ ಬಂದಿದ್ದಿದೆ, ಎರಡೂ ಬಾರಿ ಹೊರಗಡೆ ಬಂದಿದ್ದಿದೆ. ಈ ಸಲ ನೋಡಿ, ಈ ಸಲ ಫುಲ್ ಪ್ರಮಾಣದಲ್ಲಿ ಈ ಸಲ ಜೆಡಿಎಸ್ ಬರ್ತದೆ ಕರ್ನಾಟಕ ರಾಜ್ಯದಲ್ಲಿ, ಬರ್ತದೆ, ಬಂದೇ ಬರ್ತದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ರಾಜಕೀಯ ಲೆಕ್ಕಾಚಾರ ಇದುವರೆಗೂ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಯಾಕೆಂತಂದ್ರೆ ಒಂದು ಕಡೆ ಹೋಗಿ ಕಾಂಗ್ರೆಸ್ ನ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಬಿಬಿಎಂಪಿ ಅಲ್ಲಿ, ಇನ್ನೊಂದು ಕಡೆ ಹೋಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ತಾರೆ. ನೋಡಿ, ನೋಡಿ ಒಂದ್ ನಿಮಿಷ, ನೀವು ಅದರಲ್ಲೇ ತಿಳ್ಕೊಳ್ಳಿ. ಈಗ ಎರಡೂ ಒಂದೇ ಪರ ಹೋಗಿದ್ದೆ ಹೌದಾದ್ರೆ, ಇವರು ಈಗ ಬಿಜೆಪಿ ಪರ ಹೋಗಿದ್ದೆ ಆದ್ರೆ ಇವರು ಜೆಡಿಎಸ್ ನವರು ಬಿಜೆಪಿ ಒಂದೇ ಅಪ್ಪ ಅಂತ ಹೇಳ್ಬಿಡ್ತಾರೆ. ಕಾಂಗ್ರೆಸ್ ಪರ ಹೋಗಿದ್ದೆ ಆದ್ರೆ ಹೀಗೆ ಅಂತ ಹೇಳ್ತಾರೆ. ಇಲ್ಲ, ಹಾಗಲ್ಲ, ನಮ್ಮ ನಿಲುವು, ನಮ್ಮ ಸೈದ್ಧಾಂತಿಕ ನಿಲುವಿಗೆ ಈ ರೀತಿಯಾಗಿ ಇರಬೇಕು, ಈ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು, ಅದಕ್ಕೆ ನಿಮಗೆ ನಾವು ಬೆಂಬಲ ಕೊಡ್ತೇವೆ, ನೀವು ಸರಿಯಾಗಿ ಇದ್ರೆ ಮಾತ್ರ ಅಂತ ಹೇಳಿದಾಗ ಅದಕ್ಕೆ ಬೆಂಬಲವಾಗಿ ಹೋಗಿದ್ದು ಯಾವ ಪಕ್ಷಕ್ಕಾದ್ರೂ ಹೋಗಿದ್ದಾರೆ. ಅದರಲ್ಲಿ ನಮಗೆ ಎರಡೂ ಒಂದೇ. ನೋಡಿ, ಸೈದ್ಧಾಂತಿಕವಾಗಿ ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಸೈದ್ಧಾಂತಿಕವಾಗಿ ಇಲ್ಲ ಅಂತ ಹೇಳಿದ್ರೆ ಅವತ್ತು ಹೊರಗಡೆ ಬರುವಂತ ಕೆಲಸ ಮಾಡ್ತಿರ್ಲಿಲ್ಲ. ಯಾವ್ದೇ ಇದ್ರಲ್ಲೂ ಬಿಟ್ಬಿಟ್ಟು ನಿಮ್ಮನ್ನ ಹೊರಗಡೆ ಬರ್ತೇವೆ ಅಂತ ಹೋಗ್ತಿರ್ಲಿಲ್ಲ. ನಮ್ಗೆ ಅಧಿಕಾರನೇ ಬೇಕು ಅಂತ ಹೇಳಿದ್ದೆ ಹೌದಾದ್ರೆ. ಬಿಬಿಎಂಪಿ ಕಾಂಗ್ರೆಸ್ ನ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಇವತ್ತು ಸಿದ್ದರಾಮಯ್ಯನವರಿಗೆ ಬೈತಾರೆ, ನಾಳೆ ಪುನಃ ಸಿದ್ದರಾಮಯ್ಯನವರು. ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ, ಮೈತ್ರಿ ಮಾಡ್ಕೊಂಡಿರೋದು ಯಾರ ಜೊತೆ, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಹೊಗಳಿಕ್ಕಲ್ಲ, ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರು ಅದನ್ನ ಎದುರಿಸುವಂತ ಕೆಲಸನ ನೇರವಾಗಿ ಹೇಳುವಂತ ಕೆಲಸನ ನಮ್ಮ ಕುಮಾರಣ್ಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬರೀ ಸಿಡಿ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಎದುರಿಸ್ತಾರೆ ಬಿಟ್ರೆ ಬೇರೇನು ಮಾಡ್ಲಿಲ್ಲ. ಇಲ್ಲಿಯವರೆಗೂ ಕೂಡ ಮಾಡಿರುವಂತ ಆ ಪಕ್ಷದ ಬಗ್ಗೆ ಇವತ್ತು ಇವತ್ತು ಕೆಲವರು ಏನಾದ್ರು ಜೈಲಿಗೆ ಹೋಗಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಅವ್ರ ಮೇಲೆ ಕೇಸ್ ಆಗಿದೆ ಅಂತ ಹೇಳಿದ್ರೆ ಅದು ಕುಮಾರಣ್ಣ ಅವ್ರು ಕೊಟ್ಟಿರುವಂತ ಡಾಕ್ಯುಮೆಂಟ್ ಇಂದ ನಿಮಿನ ಅದು ನಿಮ್ಗೆ ಯಾರಂತ ಗೊತ್ತಿದೆ? ಬರೀ ಬ್ಲಾಕ್ ಮೇಲ್. ಇಲ್ಲ 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 ಇಲ್ಲ, ಬ್ಲಾಕ್ ಮೇಲ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಅವರು ನೇರವಾಗಿ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ಅದನ್ನ ಕೊಟ್ಟಿದ್ದಾರೆ. ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನೀವು ನೋಡಿ, ನೀವು ಅಷ್ಟೇ ಹೇಳ್ತಾ ಇದ್ದೀರಿ. ಒಂದು ಈಗ ಮೊನ್ನೆ ತಾನೇ ಒಂದು ಹಗರಣ ಬಂತು, ಒಂದು ಪಕ್ಷದ್ದು ವಿದ್ಯುತ್ ಖರೀದಿಯಲ್ಲಿ ಇಷ್ಟು ಲಕ್ಷ ಆಯ್ತು ಅಂತ, ಇಷ್ಟು ಲಕ್ಷ ಬಂತು, ಇಷ್ಟು ಕೋಟಿ ಹೋಯ್ತು ಅಂತ ಹೇಳ್ಬಿಟ್ಟು ಎಲ್ಲೋಯ್ತು ಅದಾಗಾದ್ರೆ? ಅದು ಯಾವ ರೀತಿ ತನಿಖೆ ಆಯ್ತು? ಜೆಡಿಎಸ್ ನ ಹೆಚ್ಚುಗಾರಿಕೆ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿ. ಬಹುಶಃ ಕುಮಾರಸ್ವಾಮಿ ಅವರು ಎಲ್ಲಾ ಪಕ್ಷದ ಎಲ್ಲಾ ರಾಜ್ಯ ಸರ್ಕಾರದ ನೋಡಿ ಅದನ್ನ ನೋಡಿ ವಿಧಾನ ಇದರಲ್ಲಿ ಅಧಿವೇಶನದಲ್ಲಾಗ್ಲಿ ಎಲ್ಲದಾಗ್ಲಿ ಪ್ರಶ್ನೆ ಮಾಡುವಂತ ಗಟ್ಟಿತನ ಇರುವುದು ಕುಮಾರಣ್ಣನಿಗೆ ಮಾತ್ರ. ಅವರು ಸಿಂಪಲ್ ಆಗಿ ಬಹಳಷ್ಟು ರೈತರ ಪರವಾಗಿ ಹೋರಾಡಿದವರು, ರೈತರಿಗಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಇವತ್ತು ಅಷ್ಟೇ ರೈತರು ಈ ಒಂದು ರಾಷ್ಟ್ರೀಯ ಪಕ್ಷಗಳು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೆಳಮಟ್ಟದ ಜನನ ನೋಡುವಂತ ಒಂದು ಪರಿಸ್ಥಿತಿಯಲ್ಲ. ಇವತ್ತು ಒಂದು GST ಒಂದು ಹೊಡೆತ ಆಗಿರ್ಬಹುದು, ಅಥವಾ ಈಗ ನೋಟ್ ಬ್ಯಾನ್ ಆಯ್ತು, ಅದಕ್ಕೆ ನೋಟ್ ಬ್ಯಾನ್ಗೆ ಎಲ್ಲ ಜನನು ಇದು ಮಾಡಿದ್ರು. ಆದ್ರೆ ಇವಾಗ GST ಇಂದ ಸಾಮಾನ್ಯ ಒಂದು ಜನ ಮೇಲೆ ಹೊಡೆತ ಬಿದ್ದಿದೆ ಬಹಳಷ್ಟು. ಅವರಿಗೆ ಟ್ಯಾಕ್ಸ್ ಅನ್ನೋದೆ ಗೊತ್ತಿಲ್ಲ. ಇವತ್ತು ನೀವು ಒಂದು ಗ್ಯಾಸ್, ಒಂದು ಗ್ಯಾಸಿಗೆ ಸಬ್ಸಿಡಿ ಅಂತ ಬಂತು, ಇವತ್ತು ನೋಡಿದ್ರೆ ರೇಟ್ ಹೈಕ್ ಆಗ್ತಾ ಇದೆ, ಪೆಟ್ರೋಲಿಗೆ ಹೈಕ್ ಆಗ್ತಾ ಇದೆ,
ಯಾವ ಉದ್ಯೋಗ ಎಲ್ಲಿ ಸೃಷ್ಟಿ ಆಯಿತು? ಇವಾಗ ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಕೊಡಬೇಕು, ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಹೇಳಿದ್ರು. ಎಲ್ಲಿ ಉದ್ಯೋಗ ಸೃಷ್ಟಿ ಆಯ್ತು? ಎಷ್ಟು ಜನ ನಿರುದ್ಯೋಗಗಳು ಇವತ್ತು ಅಲ್ಲಿವಂತ ಪರಿಸ್ಥಿತಿ ಬಂದಿದೆ. ಜೆಡಿಎಸ್ ಎಲ್ಲೋ ಒಂದು ಕಡೆ ಮೋದಿ ಸರ್ಕಾರವನ್ನ ವಿರೋಧ ಮಾಡಿಕೊಳ್ತಾ ಹೇಳುದು ನೋಡ್ರಿ, ಒಳ್ಳೇದಕ್ಕಾಗಿ ಜನರಿಗಾಗಿ ಯಾವ ಪಕ್ಷನ ಎದುರಾಕೊಳ್ಳಕ್ಕೆ ಏನಾಗುತ್ತೆ ತೊಂದರೆ ಆಗ್ತದೆ? ಅವರಿಗೆ ಈಗ ಆರೋಗ್ಯದಲ್ಲಿ ಸರಿ ಇಲ್ಲ, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷದ ಏನು ಹೆಚ್ಚುಗಾರಿಕೆಯನ್ನು ಕೊಡ್ಲಾಗ್ತಾ ಇದೆ. ಪಕ್ಷದ ನೇತೃತ್ವ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡ್ತಾ ಇರೋ ಕಾರಣವೇ ಕುಮಾರಸ್ವಾಮಿ ಅವರ ಆರೋಗ್ಯದ ಸ್ಥಿತಿಗತಿ ಸರಿಯಾಗಿಲ್ಲ ಅಂತಕ್ಕಂತ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹೊರದಾಡ್ತಾ. ನೋಡಿ, ಅವರ ಆರೋಗ್ಯ ಈಗ ಸುಧಾರಿಸಿದೆ, ಆದರೂ ಅವರ ಜೊತೆಗೆ ಸಪೋರ್ಟ್ ಬೇಕೇ ಬೇಕು. ಆದ್ರಿಂದ ಯುವ ಹುರಿಯಾಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅವರು ಜೊತೆಯಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮಾತಾಡ್ತೇನೆ, ಅದಕ್ಕೊಂದು ವಿರಾಮ ತಗೊಳ್ತೇನೆ. ವೀಕ್ಷಕರ ಈ ಕುರಿತಾಗಿ ಮತ್ತಷ್ಟು ಪ್ರಶ್ನೆಗಳಿವೆ, ಮತ್ತಷ್ಟು ಮಾತಾಡ್ತೇನೆ, ಅದಕ್ಕೊಂದು ಪುಟ್ಟ ವಿರಾಮ.